ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ ನಿನ್ನ ಕರುಣೆಯ. ಕರ್ನಾಟಕ ರಾಜ್ಯದಲ್ಲೇ ಪ್ರಸಿದ್ಧಿ ಕ್ಷೇತ್ರ ಅಂತಿರ್ತಕ್ಕಂಥದ್ದು ಶೃಂಗೇರಿಯ ಶಂಕರ ಮಠ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಕ್ಷರಾಭ್ಯಾಸ ಮಾಡಿಸೋದು ಮೊದಲನೇ ಕ್ರಮ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಒಳ್ಳೆ ವಿದ್ಯೆ ಜ್ಞಾನವನ್ನು ದಯಪಾಲಿಸ್ತಿ, ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಸಂಕಷ್ಟಗಳು ಬೇಗ ದೂರ ಆಗಲಿ, ಎಲ್ಲರ ಆರೋಗ್ಯ ವೃದ್ಧಿ ಆಗಲಿ, ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹದಿಂದ ಪ್ರತಿಯೊಬ್ಬರೂ ಆರೋಗ್ಯವಾಗಿರುವಂಥದ್ದಾಗಲಿ. ಸಮಸ್ತ ಕರ್ಮೋಪಕರಣಾನಿ ಚ ತ್ವಮೇವ ವಿಷ್ಣು ಸರ್ವಾಣಿ ಸರ್ವ ಕರ್ಮ ಫಲಂ ಜಯತ. ಇವತ್ತಿನ ದಿವಸ ಕಳಶ ಸ್ಥಾಪನೆ, ನವಗ್ರಹ, ಆದಿತ್ಯಾದಿ ನವಗ್ರಹಗಳ ಸಮೇತ ತಾಯಿ ದುರ್ಗಾಪರಮೇಶ್ವರಿಯ ದೀಪ ನಮಸ್ಕಾರ, ದುರ್ಗಾ ಉಪಾಸನೆ, ಸುಮಂಗಲಿ ಪೂಜೆ, ಕೌಮಾರಿ ಪೂಜೆ, ಹಾಗೆ ವಿಶೇಷವಾಗಿ ಮುತ್ತೈದೆಯರನ್ನ ಕೂಡಿಸಿ ಅವ್ರಿಗೂ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲ್ಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಾರ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಅನುಗ್ರಹದೊಂದಿಗೆ ಮಹರ್ಷಿವಾಣಿಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಈಗ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲ್ಲರ್ಸ್. ಇನ್ನು ಬಹಳ ವಿಶೇಷವಾಗಿ ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಮತ್ತು ಯಾರಿಂದಲೂ ಕೂಡ ನಕಲು ಮಾಡಲಾಗದೇ ಇರತಕ್ಕಂಥ ಒಂದು ರುಚಿ ಅಂದರೆ IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸ್. ಪುಳಿಯೋಗರೆ ಅಂದರೆ ಅದು ಅಯ್ಯಂಗಾರ್ ಪುಳಿಯೋಗರೆ ಅಂತಲೇ ಹೇಳ್ಬೋದು. ಅದ್ಭುತವಾಗಿರತಕ್ಕಂಥ ಒಂದು ರುಚಿ. ಇನ್ನು ಬಹಳ ವಿಶೇಷವಾಗಿ ಗುರುವಾರ ಗುರುಗಳ ಮಾರ್ಗದರ್ಶನ ಬೇಕು, ಗುರುಗಳ ಅನುಗ್ರಹ ಬೇಕು, ಗುರುಗಳ ಆ ಒಂದು ತೇಜಸ್ಸು ನಮ್ಮೆಲ್ಲರಿಗೂ ಕೂಡ ಸಿಕ್ಕಿದ್ರೆ ನಾವು ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀವಿ. ಇನ್ನು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳು ಇನ್ಯಾರು? ಆನಂದ್ ಗುರುಜಿಯವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಆಗಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು, ನನ್ನ ತಂದೆಯವರು, ಅವರನ್ನು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸ ಗುರುವಾರ, ನಿಮ್ಮ ಮಾರ್ಗದರ್ಶನ ಎಂದಿನಂತೆ ನಮ್ಮೆಲ್ಲರಿಗೂ ಕೂಡ ಬೇಕು, ನಿಮ್ಮ ಅನುಗ್ರಹ ನಮ್ಮೆಲ್ಲರಿಗೂ ಮೇಲೂ ಇರಬೇಕು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಓಂ ಬೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜೈ. ಬೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕೀ ಜೈ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕೀ ಜೈ. ಶಂಕರರನ್ನು ಪ್ರಾರ್ಥನೆ ಮಾಡ್ತಾ, ಬಾಬಾರವರ ಆರಾಧನೆ ಮಾಡ್ತಾ, ಗುರು ದತ್ತಾತ್ರೇಯರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ, ಗುರುವಾರ ಬಂತು ಅಂದರೆ ಗುರುವಿನ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕು. ಪ್ರತಿದಿನ, ಪ್ರತಿ ಕಾಲ, ಪ್ರತಿ ಕ್ಷಣ, ಪ್ರತಿಯೊಂದು ಉಸಿರಾಟದ ಕಣಕಣದಲ್ಲೂ ಮತ್ತು ಗುರುಗಳ ಅನುಗ್ರಹ ಇದ್ದರೆ, ಅದರಲ್ಲಿ ಮಾರ್ಗದರ್ಶಕರ ಒಂದು ಮಾರ್ಗಸೂಚಿ ಇದ್ದರೆ ಹೆಚ್ಚಿನ ಫಲಾಫಲಗಳಿದೆ. ನೋಡಿ, ಉಸಿರಾಟದ ಪ್ರಕ್ರಿಯೆ, ಉಸಿರಾಟದ ಪ್ರಕ್ರಿಯೆಗಳನ್ನು ನಾವು ಹೇಗೆ ಉಸಿರಾಡಬೇಕು ಎಂಬತಕ್ಕಂಥದ್ದು ಯೋಗದಿಂದ ತಿಳ್ಕೊಳ್ತೀವಿ. ಮನುಷ್ಯ ಹಾಕುವ ಹೆಜ್ಜೆಯಲ್ಲಿ ಅಭಿವೃದ್ಧಿಯನ್ನು ಕಾಪಾಡ್ಕೋಬೇಕಾದರೆ ಆ ಅಭಿವೃದ್ಧಿ ಪಥ ಹೇಗೆ ಅಂತಕ್ಕಂಥದ್ದನ್ನು ಅನುಭವಸ್ಥರನ್ನು ತಿಳ್ಕೊಳ್ತೀವಿ.
ಅಷ್ಟೇ ಯಾಕೆ? ಮನುಷ್ಯನ ಆ ಸುಂದರವಾದಂಥ ಬದುಕು ಬೇಕಾದರೆ ಆ ಬದುಕನ್ನು ಕಂಡಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಸುಂದರವಾದಂತಹ ಬದುಕನ್ನು ಕಂಡಿದ್ದಾರೋ ಅವರನ್ನು ನೋಡಿ ಅವರ ಮಾರ್ಗವನ್ನು ನಾವು ಅನುಸರಿಸಲಿಕ್ಕೆ ಮುಂದಾಗ್ತೀವಿ. ಒಂದು ಬಹಳ ಚೆನ್ನಾಗಿ ಕಟ್ಟಿರ್ತಕ್ಕಂಥ ಮನೆಯನ್ನು ನೋಡಿದ್ರೆ ನಾವು ಅಂಥದ್ದೊಂದು ಮನೆ ಕಟ್ಟಬೇಕು ಎಂಬತಕ್ಕಂಥ ಆಸೆಯಿಂದ ಆ ಕಟ್ಟಿರ್ತಕ್ಕಂಥ ಮನೆಯನ್ನು ಮೀರಿಸುವಂತಹ ಇನ್ನೊಂದು ಮನೆಯನ್ನು ಕಟ್ಟಲಿಕ್ಕೆ ನಮ್ಮ ಚಿಂತನೆ ಇರುತ್ತೆ. ಅಂದರೆ ಇಲ್ಲಿ ಹೇಗಾಗ್ತಿದೆ, ಮರಕ್ಕಿನ ಮರ ದೊಡ್ಡದು, ಜೊತೆಗೆ ಒಂದು ಬೃಹತ್ ಬೆಟ್ಟದ ಮರ ಇದೆ, ಆ ಮರದ ನೆರಳಲ್ಲಿ ನಾವೆಲ್ಲರೂ ಇದ್ದೇವೆ ಎಂಬತಕ್ಕಂಥ ಚಿಂತನೆ ನಮ್ಮೆಲ್ಲರಿಗೂ ಬೇಕಾಗಿದೆ. ಅದಕ್ಕಾಗಿ ಗುರುವಿನ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಎಂಬತಕ್ಕಂಥ ಮದಮಾತ್ಸರ್ಯವನ್ನು ಬಿಟ್ಟರೆ ಮಾತ್ರ ನಿಮಗೆ ಆ ಬೃಹತ್ ಬೆಟ್ಟದ ವೃಕ್ಷ ನಿಮ್ಮ ಕಣ್ಣು ಕಾಣುತ್ತೆ. ಮನುಷ್ಯ ತಾನು ಇಷ್ಟೇ ಜ್ಞಾನವಂತನಾಗಿ ಬುದ್ಧಿವಂತನಾದರೂ ನನಗಿನ್ನ ಬುದ್ಧಿವಂತರು ಪಕ್ಕದಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ಅರಿವು ನಾವು ತಂದುಕೊಳ್ಬೇಕು. ಹಾಗೆ ಮನುಷ್ಯನಿಗೆ ಏನೆಲ್ಲ ಬೇಕು ಬೇಡಗಳ ಮಧ್ಯದಲ್ಲಿ ತಾನು ಮಾಡುವ ಕಾಯಕ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿದ್ದೇವೆ ಎಂಬತಕ್ಕಂಥ ಚಿಂತನೆಯೂ ಮಾಡಬೇಕು. ಇದನ್ನೇ ಆಲೋಚನೆ ಮಾಡೋದಾದರೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಅವರು ಬದುಕಿರುವಷ್ಟು ದಿನ, ಅಂದರೆ ಅವರ ಜೀವಿತಾವಧಿಯಲ್ಲಿ ಅವರಿರುವಷ್ಟು ದಿನ ಆ ಶಿರಡಿ ಎಂಬತಕ್ಕಂತಹ ಮಹಾಗ್ರಾಮ, ಅಂದು ಪುಟ್ಟ ಗ್ರಾಮ ಅದು, ಇವತ್ತು ಬೆಳೆದು ದೊಡ್ಡದಾಗಿರಬಹುದು ಅಷ್ಟೇ, ಆದರೆ ಅಂದು ಪುಟ್ಟದಾದಂಥ ಗ್ರಾಮವೇ ಆ ಗ್ರಾಮ. ಮತ್ತು ಗ್ರಾಮವಾಸಿಗಳು, ಶಿರಡಿ ಗ್ರಾಮದ ಗ್ರಾಮವಾಸಿಗಳು, ಶಿರಡಿ ಗ್ರಾಮ ಊರೊಂದ್ಮೇಲೆ ಎಲ್ಲ ಇರಬೇಕಲ್ವ? ಹಾಗೆ ಊರು ಅಂದಮೇಲೆ ಎಲ್ಲ ಇರಬೇಕಾಗಿರ್ತಕ್ಕಂಥ ರೀತಿಯಲ್ಲೇ ಬಾಬರವರ ಭಕ್ತರು ಒಂದಷ್ಟು ಜನ, ಬಾಬರವರ ಹೆಜ್ಜೆಗೆ ಹೆಜ್ಜೆ ಹಾಕುವಂಥವ್ರು ಒಂದಷ್ಟು ಜನ, ಬಾಬರವರನ್ನೇ ನಂಬಿ ನೀವೇ ದೇವರು, ನೀವೇ ಸರ್ವಸ್ವ, ನೀವೇ ಪ್ರತ್ಯಕ್ಷ ದೇವತಾ ಅಂತ ಹೇಳಿ ಆ ಪ್ರತ್ಯಕ್ಷ ದೇವರನ್ನ ಕಂಡು ಅವ್ರ ಹಿಂದೆ ಮುಂದೆ ಓಡಾಡಿಕೊಂಡು ಹಾಕುವ ಪ್ರತಿ ಹೆಜ್ಜೆಯನ್ನು ಆ ಹೆಜ್ಜೆಯನ್ನೇ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಿದ್ದಂಥವ್ರು ಒಂದಷ್ಟು ಜನ. ಬಾಬಾ ಸರಿಯಿಲ್ಲ, ನಮ್ಮನ್ನು ದಾರಿ ತಪ್ಪಿಸ್ತಿದ್ದಾರೆ, ನಮ್ಮನ್ನೆಲ್ಲರೂ ಸಹಿತ ಬೇರೆ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ, ಅಥವಾ ಅವರ ಒಂದು ಪಂಗಡಕ್ಕೋ ಅಥವಾ ಅವರ ಒಂದು ಇದಕ್ಕೋ ಅಥವಾ ಅವರ ಮಾರ್ಗದರ್ಶನವೋ ಸರ್ವವೂ ಸಹಿತ ಬಾಬಾರವರ ಅಧೀನದಲ್ಲಿರಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಬಾಬಾ ಆಳ್ವಿಕೆ ಮಾಡ್ತಿದ್ದಾರೆ. ಈ ಪ್ರಕಾರವಾದಂತಹ ಮನಸ್ಥಿತಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಜನ. ಒಂದಿವಸ ಬಹಳ ವಿಶೇಷವಾದಂಥ ದಿನ, ಊರಿನ ಸಮಸ್ತ ಗ್ರಾಮಸ್ಥರೆಲ್ಲ ಒಂದು ಕಡೆ ಸೇರಿದರು. ಬಾಬಾರವರ ವಿಶೇಷವಾಗಿರ್ತಕ್ಕಂತಹ ಆರಾಧನೆ, ಬಾಬಾರವರು ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಅವತ್ತು ವಿಶೇಷವಾದಂಥ ಸಮಾರಾಧನೆ ಮಾಡಬೇಕು, ಎಲ್ಲರಿಗೂ ಅನ್ನವನ್ನು ಉಡಬಡಿಸಬೇಕು, ಆ ಚಿಂತನೆ ಅವರದು. ಚಿಂತನೆ ಇವತ್ತು ಮಧ್ಯಾಹ್ನ ಸಾಮೂಹಿಕವಾಗಿ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಆಗ್ಲೂ ಸಹಿತ ಜೋಳಿಗೆಯನ್ನು ಹಾಕ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತೇಳಿ ಮನೆ ಮನೆಗೂ ಸಹಿತ ಭಿಕ್ಷೆಯನ್ನು ಎತ್ತಲಿಕ್ಕೆ ಮುಂದಾದರು. ಬಾಬರವರು ತಿನ್ನೋ ಆಹಾರ ಎಷ್ಟು? ಒಂದಿಷ್ಟಾದರೆ ಮುಗೀತು. ಇಷ್ಟು ಆಹಾರ ತಿನ್ನಲಿಕ್ಕೆ ಅಷ್ಟು ಮನೆಗಳಿಗೆ ಹೋಗಿ ಭಿಕ್ಷೆ ಎತ್ತಬೇಕಾ? ಯೋಚನೆ ಮಾಡಿ. ಕೆಲವಷ್ಟು ಜನ ಸಾಧು ಸಂತರ ಬರ್ತಾರೆ, ಕೆಲವಷ್ಟು ಜನ ಯತಿಗಳು ಬರ್ತಾರೆ, ಕೆಲವಷ್ಟು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ದೇವತಾರಾಧನೆ, ದೇವರ ಪೂಜೆ, ಹೋಮ, ಹವನಗಳು, ಯಜ್ಞಯಾಗಾದಿಗಳು. ಇವತ್ತು ಮಹರ್ಷಿ ಮಂದಿರಕ್ಕೆ ಸಾಲಿಗ್ರಾಮವನ್ನು ಒಬ್ಬ ಪುಣ್ಯಾತ್ಮ ತಂದುಕೊಟ್ಟಿದ್ದಾನೆ. ಅದು ಮಹರ್ಷಿ ಮಂದಿರಕ್ಕೆ ಸ್ವಂತ ಅಲ್ಲ, ಒಂದಷ್ಟು ದಿನ ಮಾತ್ರ ಮಹರ್ಷಿ ಮಂದಿರದಲ್ಲಿ ಇರತಕ್ಕಂಥ ಸಾಲಿಗ್ರಾಮ ನಿಂತುಕೊಳ್ತಕ್ಕಂಥದ್ದು. ಆ ಸಾಲಿಗ್ರಾಮದ ಪವಾಡ ಹೇಗಿದೆ ಅಂದರೆ, ನನ್ನ ಸ್ವಂತ ಅನುಭವದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ನೆನ್ನೆ ಹೇಳಿದೆ, ಒಂದು ಭೂಮಿಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಸಮಸ್ಯೆಯನ್ನು ಹೊತ್ತು ಬಂದಂಥ ವ್ಯಕ್ತಿ, ಸಮಸ್ಯೆಯಿಂದ ಪಾರಾಗಿ ನನಗೆ ಸಮಸ್ಯೆ ಬೇಗ ಇಲ್ಲಿ ಬಂದು ದರ್ಶನ ಮಾಡಿದ ತಕ್ಷಣ ನನಗೊಂದು ಒಳ್ಳೆ ಸುದ್ದಿ ಬಂತು ಅಂತ ನೆನ್ನೆ ಹೇಳಿದ್ದೇನೆ ನಾನು ನಿಮಗೆ ಹೇಳಿದೆ. ನೆನ್ನೆ ರಾತ್ರಿ ಮತ್ತೊಬ್ಬ ವ್ಯಕ್ತಿ ಬಾಯಲ್ಲಿ ಬಂತು, ನಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಅಣ್ಣ ತಮ್ಮಂದರಲ್ಲಿದ್ದಂತಹ ಒಂದು ಆ ವೈರತ್ವ ವೈಷಮ್ಯ ಏನಿತ್ತು, ಅಣ್ಣನ ಹೆಂಡತಿ ನನ್ನ ಹೆಂಡತಿ ಇಬ್ಬರು ಕಿತ್ತಾಡ್ತಾ ಇದ್ರು, ಒಟ್ಟು ಕುಟುಂಬ ಆಗಬೇಕು ಅಂತ ತಂದೆ ತಾಯಿ ಪ್ರತಿ ದಿವಸ ಕಣ್ಣೀರು ಹಾಕ್ತಿದ್ರು. ಅವರು ನೆನ್ನೆ ಬೆಳಗ್ಗೆ ಬಂದು ದರ್ಶನ ಮಾಡ್ಕೊಂಡು ಹೋದರು. ನಮ್ಮ ಮನೆ ಸದ್ಯ ಒಂಟು ನಂದಗೋಕುಲ ಆದರೆ ಸಾಕು, ನೀವು ಪ್ರತಿ ದಿವಸ ಟಿವಿಲಿ ಹೇಳ್ತಿದ್ರೆ ಕೂತ್ಕೊಂಡು, ನೀವೆಲ್ಲರೂ ಚೆನ್ನಾಗಿರಬೇಕು, ಒಂದು ಕುಟುಂಬದಲ್ಲಿ ಚೆನ್ನಾಗಿರಬೇಕು, ಎಲ್ಲರೂ ಮನೆಯಲ್ಲಿ ಅನ್ಯೋನ್ಯವಾಗಿರಬೇಕು, ನಗನಗ್ತಾ ಇರಬೇಕು ಅಂತ ಹೇಳ್ತಿದ್ರಿ. ಆದರೆ ನೀವು ಹೇಳೋದನ್ನು ಕೇಳಿಸ್ಕೋತಾ ಇದ್ರೆ ಬಿಟ್ಟರೆ ಯಾರೊಬ್ಬರು ಸಹಿತ ನಿಮ್ಮ ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ಲ ಒಂದೊಂದು ಕಡೆ ಪ್ರತ್ಯೇಕವಾಗಿ ಅವರ ರೂಮ್ಗೆ ಅವರು ಸೇರಿಕೊಳ್ತಾ ಇದ್ರು. ಸಂಕಟ ಆಗ್ತಾಯಿದೆ ಅಂದರೆ ಒಂದು ಲೋಟ ಕಾಫಿ ಮಾಡ್ಕೊಡ್ಬೇಕಾದ್ರೆ ಅವ್ರು ಮಾಡಲಿ ಅಂತ ಇವರು, ಇವ್ರು ಮಾಡಲಿ ಅಂತ ಅವರು. ಇಂತಹ ಪರಿಸ್ಥಿತಿಯಲ್ಲಿದ್ದ ನಮ್ಮನೆ
ಏನೋಪ್ಪ ನಿನ್ನೆ ಬಂದು ಬೆಳಿಗ್ಗೆ ದರ್ಶನ ಮಾಡಿಸ್ಕೊಂಡು ಪೂಜೆ ಮಾಡ್ಕೊಂಡು ಹೋದ್ವಿ ನಾವು, ಈ ತೀರ್ಥವನ್ನು ತೆಗೆದುಕೊಂಡು ಮನೆ ಪ್ರೋಕ್ಷಣೆ ಮಾಡಿದ್ವಿ, ಸತ್ಯ ಘಟನೆ, ಮನೆಗೆ ಪ್ರೋಕ್ಷಣೆ ಮಾಡಿದ್ವಿ, ಸಂಜೆ 4 ಗಂಟೆ ಮೇಲೆ ನಮ್ಮ ಮನೆ ವಾತಾವರಣನೇ ಬದಲಾಗಿದೆ. ನಿನ್ನೆ ಅವ್ರು ಬಂದಿದ್ರು ಅಂತ ಹೇಳಿದ್ರೆ, ನಿನ್ನೆ ಬೆಳಗ್ಗಿನ ಕಾರ್ಯಕ್ರಮದಲ್ಲಿ ಅಣ್ಣ ತಮ್ಮನ ಒಂದು ವಿಶೇಷವಾಗಿರ್ತಕ್ಕಂಥ ಆ ಒಂದು ಬಾಂಧವ್ಯದ ಕುರಿತಾಗಿ ಸಾಕಷ್ಟು ತರ್ಕ ಮಾಡ್ತಾ ಇದ್ವಿ ನಾವು ಇಲ್ಲಿ ಕೂತ್ಕೊಂಡು. ಅಲ್ಲ, ನಿನ್ನೆ ನಡೆದ ಘಟನೆ ಇದು, ನಡೆದ ಘಟನೆ ನೋಡಿ ಎಂತ ಹಾಕಾಗ್ತಾಳೆ. ಬೆಳಗ್ಗೆ ಅದರ ಬಾಂಧವ್ಯದ ಕುರಿತಾಗಿ ಮಾತಾಡಿದ್ವಿ, ಸಂಜೆ ಅದರ ನಿವಾರಣೆ ಒಂದು ಕುಟುಂಬದಲ್ಲಿ. ಸೃಷ್ಟಿಯ ನಿಯಮವೇ ಹಾಗೆ, ಒಂದು ಅಗೋಚರವಾಗಿರೋ ಶಕ್ತಿ ನಮ್ಮಗಳ ಮಧ್ಯದಲ್ಲಿ ಇದೆ ಅಂದರೆ ನಾವು ಅದನ್ನು ಹೇಗೆ ಸ್ವಾಗತಿಸಬೇಕು, ಹೇಗೆ ಅರ್ಥಕೊಳ್ಳಬೇಕು? ಹಿರಿಯರು ಹೇಳ್ತಾರೆ, ಲಾಲಿಸಿದ್ರೆ, ಪೂಜಿಸಿದ್ರೆ, ಹಾಡ್ತಾ ಇದ್ದರೆ, ಹಾಡ್ತಾ ಹಾಡ್ತಾ ರಾಗ, ಲಾಲಿಸ್ತಾ ಇದ್ದರೆ ಆ ಮಕ್ಕಳ ಪ್ರೀತಿ, ಪೂಜಿಸ್ತಾ ಇದ್ದರೆ ಭಗವಂತನ ಕೃಪೆ, ಇದೆಲ್ಲವೂ ಸಿಗಬೇಕಾದರೆ ಒಳಮನಸ್ಸು ಅಚ್ಚುಕಟ್ಟಾಗಿರಬೇಕು. ಬಾಬಾರವರ ಸ್ಟೋರಿಯಿಂದ ಸಾಲಿಗ್ರಾಮಕ್ಕೆ ಬಂದಾಯಿತು. ಕೂತ್ಕೊಳ್ಳಿ, ವಿಚಾರ ತುಂಬ ಚೆನ್ನಾಗಿದೆ, ನಾನು ಮಾತಾಡ್ತಾರೆ. ಇನ್ನು ಬಹಳ ಅದ್ಭುತವಾಗಿ ಗುರುಗಳು ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ರು ಒಂದು ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣದ ಕುರಿತಾಗಿ. ಗುರುಗಳೇ, ಮತ್ತೆ ಆ ಕಥಾಶ್ರವಣವನ್ನು ಮುಂದುವರಿಸ್ಬೇಕು. ಖಂಡಿತ, ಸಾಲಿಗ್ರಾಮ ದರ್ಶನಕ್ಕೆ ಬಂದಂಥ ಕುಟುಂಬ ಪುನಃ ಸಂಜೆ ಫೋನ್ ಮಾಡಿದ್ರು. ಕುಟುಂಬದಲ್ಲಿರ್ತಕ್ಕಂಥವ್ರು ಅವರಲ್ಲೇ ಒಂದಷ್ಟು ಬದಲಾವಣೆಗಳು ನೋಡ್ತಾ ಇದ್ದೀವಿ, ಭಾಳ ಸಂತೋಷ ಇದೆ ನಮಗೆ ಅಂತ ಸಂಜೆ ಫೋನ್ ಮಾಡಿದ್ರು. ಅದು ಬಹಳ ಆನಂದ ಇರಲಿ. ಆಧ್ಯಾತ್ಮಿಕದ ಆ ಜಗತ್ತೇ ಹಾಗೆ, ಆಧ್ಯಾತ್ಮಿಕತೆಯಲ್ಲಿರ್ತಕ್ಕಂಥ ಜಗತ್ತು, ಆ ತೃಪ್ತಿಕರವಾದಂತಹ ಬದುಕು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಆ ಸಾಲಿಗ್ರಾಮ ಆಗಿದೆ. ಮಹರ್ಷಿ ಮಂದಿರಕ್ಕೆ ಬಂದಂಥ ಸಾಲಿಗ್ರಾಮ ಒಂದಷ್ಟು ದಿನಗಳು ಮಾತ್ರ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥದ್ದು. ಅದನ್ನು ನಾವಷ್ಟೇ ಪೂಜೆ ಮಾಡಿಕೊಂಡು ನಮ್ಮ ಭಾಗಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೋಬೋದಾಗಿತ್ತು. ಅದೆಲ್ಲ ಮುಖ್ಯ, ಭಗವಂತ ಅಲ್ಲಿಗೆ ಬಂದಿದ್ದಾನೆ ಅಂದರೆ ಆ ಸಾನ್ನಿಧ್ಯದಲ್ಲಿ ನಿಂತು ಇನ್ನಷ್ಟು ಜನಕ್ಕೆ ದರ್ಶನ ಕೊಟ್ಟು ಅವರ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಕಲ್ಪಿಸ್ಕೊಂಡ್ರೆ, ಆ ಸಮಸ್ಯೆಗೊಂದು ಪರಿಹಾರ ಸಿಕ್ಕಿದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಸ್ವಾಮಿಯಲ್ಲಿ ಬಂದದ್ದು ಸಾರ್ಥಕ ಅನಿಸುತ್ತೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಮಹರ್ಷಿ ಮಂದಿರಕ್ಕೆ ಇದೇ ಬರ್ತಕ್ಕಂಥ 13ನೇ ತಾರೀಕು ಬೆಳಿಗ್ಗೆ ಘಾಟಿ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಕ್ಷ ಮೋದಕ ಹೋಮದ ಮಹಾಪೂರ್ಣಾವತಿ ಇದೆ. ಬೆಳಿಗ್ಗೆ ಅಲ್ಲಿ ಪೂರ್ಣಾವತಿ ಕಾರ್ಯಕ್ರಮವನ್ನು ಮುಗಿಸಿ ಸಂಜೆ 4 ಗಂಟೆ ನಂತರ, 13ನೇ ತಾರೀಕು 4 ಗಂಟೆ ನಂತರ ಅಂದರೆ 13 ಮಂಗಳವಾರ, ಹೌದು ಹೌದು, ರಾಹುಕಾಲ ಮುಗಿದ ಮೇಲೆ ಸಾರ್ವತ್ರಿಕವಾಗಿ ಎಲ್ರಿಗೂ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸಾಲಿಗ್ರಾಮವನ್ನು. 13 ಪ್ರಾರಂಭವಾದರೆ ಅಲ್ಲಿಂದ 11 ದಿನಗಳ ಕಾಲ ನಿರಂತರವಾಗಿ ಬೆಳಿಗ್ಗೆ 9 ಗಂಟೆಗೆ ಶುರುವಾದರೆ, 9 ಗಂಟೆಗೆ ದರ್ಶನ ಭಾಗ್ಯ ಶುರುವಾದರೆ, ಸಂಜೆ 6:30 ಒಂದು ಮಹಾಮಂಗಳಾರತಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದರ ಮಧ್ಯದಲ್ಲಿ ಹೋಮ ಕಾರ್ಯಗಳು ನಡೀತಿರುತ್ತೆ, ಪೂಜಾನುಷ್ಠಾನ ನಡೀತಿರುತ್ತೆ, ತಾವು ಬಂದು ದರ್ಶನ ಮಾಡ್ಬೋದು. ಬರ್ತಕ್ಕಂಥವರು ಇಷ್ಟು ಅರಿಶಿನ, ಕುಂಕುಮ, ಹೂವು, ಹಣ್ಣು, ಪೂಜೆಗೆ ಸಂಬಂಧಪಟ್ಟದ್ದು ಅಥವಾ ನಿಮ್ಮ ಮನಸ್ಸಿಗೆ ಬಂದಂಥ ಸೇವೆಯನ್ನು ತಾವು ಮಾಡಬಹುದು, ತಪ್ಪೇನಿಲ್ಲ. ಕೆರೆ ನೀರು ಕೆರೆಗೆ ಚೆಲ್ಲೋದ್ರಲ್ಲಿ ತಪ್ಪೇನಿದೆ? ದೇವರು ನಮಗೇನು ಶಕ್ತಿ ಕೊಟ್ಟಿದ್ದಾನೋ ಕೊಟ್ಟಿರೋದನ್ನು 4 ಸೇವೆ ಮಾಡಬಹುದು. 4 ಜನಕ್ಕೆ ಅನ್ನ ಹಾಕಬೇಕು ಅಂದರೆ ಅನ್ನದಾನ ಮಾಡ್ಬೋದು, ಅಥವಾ ಸ್ವಾಮಿಗೊಂದು ಅಭಿಷೇಕ ಪೂಜೆ ಮಾಡಿಸ್ಬೇಕಾ ಮಾಡಿಸ್ಕೊಳ್ಬೋದು, ಅಥವಾ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೇಕಾ ದರ್ಶನ ಮಾಡ್ಬೋದು. ಯಾವುದಕ್ಕೂ ನಿರ್ಬಂಧನೇ ಇಲ್ಲ, ಆದರೆ ವ್ಯವಸ್ಥೆ ಆಗಿರದೆ ಇರಲಿ. ಇದೆಲ್ಲ ಒಂದು ಭಾಗ. ಆದರೆ ಬಾಬಾರವರು ತೃಪ್ತಿಕರವಾದಂಥ ರೀತಿಯಲ್ಲಿ ಬೆಳಗಿನ ಆಹಾರದಲ್ಲಿ ಅಂದರೆ ಮಾಧ್ಯಾಹ್ನಕ್ಕೆ ಒಂದು ಅನ್ನ ಸಂತರ್ಪಣೆ ಆಗಬೇಕಾಗಿದೆ ಅಂತೇಳಿ ಪ್ರತಿನಿತ್ಯದ ಕಾಯಕದಂತೆ ಅವತ್ತು ಜೋಳಿಗೆಯನ್ನು ಹಾಕ್ಕೊಂಡ್ರು, ಮನೆ ಮನೆಗೂ ಸುತ್ತಾಡಿದ್ರು. ಭವತಿ ಭಿಕ್ಷಾಂದೇಹಿ ಅಂತಂದರು, ಬಾಬಾ ಬಂದಿದ್ದೀನಿ, ಫಕೀರ್ ಬಂದಿದ್ದೀನಿ ನಾನು ನಿಮ್ಮ ಮನೆ ಮುಂದೆ, ನೀನೇನು ಕೊಡ್ತೀಯ ಕೊಡಪ್ಪ ಅಂದರು. ಈ ಕೊಟ್ಟದ್ದನ್ನೆಲ್ಲ ತೊಗೊಂಬರೋದು, ಮಧ್ಯಾಹ್ನ ಸೇರಿಸೋದು, ಎಲ್ಲ ಒಗ್ಗೂಡಿಸ್ಬಿಟ್ಟು ಸಾಮೂಹಿಕವಾಗಿ ಎಲ್ಲರನ್ನೂ ಕೂಡಿಸಿ, ಯಾರು ನಂಬಿ ಬರ್ತಾರೆ ಆ ಬರ್ತಕ್ಕಂಥವ್ರನ್ನೆಲ್ಲ ಸಾಮೂಹಿಕವಾಗಿ ಕೂಡಿಸಿ ಅನ್ನದಾನವನ್ನು ಮಾಡ್ತಿದ್ರು. ಅಲ್ಲಿಗೊಬ್ಬ ಪುಣ್ಯಾತ್ಮ ಬಂದ, ಅವನು ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ ಮಾಡೋದು ಹೇಗೆ ಅಂದರೆ, ನೀನೇ ಒಬ್ಬ ಫಕೀರ, ನೀನೇ ಭಿಕ್ಷೆ ಬಿಡ್ತಕ್ಕಂಥ ಅವನು, ನೀನು ತರ್ತಕ್ಕಂಥದ್ದನ್ನು ನಾವೆಲ್ಲ ಊಟ ಮಾಡಬೇಕಾ? ಅರ್ಥ ಮಾಡ್ಕೊಳ್ಳಿ, ನೀನೊಬ್ಬ ಫಕೀರ, ಇಲ್ಲಿ ಯಾರು ಫಕೀರಲ್ಲ, ಎಲ್ಲರೂ ಭಿಕ್ಷೆಗೆ ಬಂದಿರೋರು ನಾವು, ಎಲ್ಲರೂ ಭಿಕ್ಷೆಗೆ ಬಂದಿದ್ದೀವಿ, ಭಿಕ್ಷೆ ಬೇಡ್ತಿದ್ದೀವಿ, ಊಟ ಮಾಡ್ತಿದ್ದೀವಿ, ಭಗವಂತ ಅವನು ಕರೆದಾಗ ಗಂಟು ಮುಟ್ಟೆ ಕಟ್ಟಲೇಬೇಕು ನಾವು, ಇದು ಮೂಲ ಅರ್ಥವಿದೆ. ಆದರೆ ಅಲ್ಲಿ ನಡೆದ ಕ್ಷಣ ಹೇಗಿತ್ತು ಅಂದರೆ, ಬಾಬಾರವರನ್ನು ಇವನೊಬ್ಬ ಫಕೀರ, ಆ ಫಕೀರ ಅವನ ತದ್ದದ್ದನ್ನು ನಮಗೆಲ್ಲ ಬಡಿಸ್ತಾನಲ್ಲ ಅಂತ ಆ ಚಿಂತನೆ ಅಲ್ಲಿ ಬಂತು. ಜೊತೆಗೆ ಪ್ರತಿನಿತ್ಯ ಮನಮನೆಗೂ ಹೋಗಿ ನೀನು ತಿನ್ನಬೇಕಾದಿಷ್ಟು ಯಾರೋ ಒಬ್ಬರು ಮನೆಗೆ ಇವತ್ತು ಹಾಕಿದ್ರೆ ಸಾಕು ನಿನಗೆ, ಯಾತಕ್ಕಾಗಿ ಮನಮನೇನೂ ಅಲ್ಕೊಂಡು ಬರ್ತೀಯಲ್ಲ ಅನ್ನೋ ಪ್ರಶ್ನೆ ಬಂತು. ಆಗ ಬಾಬಾರವರು ಒಂದು ಮಾತು ಹೇಳಿದ್ರು, ನನಗೆ ಈ ಜನ್ಮಕ್ಕೆ ಭಗವಂತ ನನ್ನ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಕೊಟ್ಬಿಟ್ಟಿದ್ದಾನೆ. ಬಾಬಾರವರಲ್ಲಿ ಇನ್ನೊಂದು ವಿಶೇಷವಾದ ಕಲೆ ಇತ್ತು. ಏನಪ್ಪ ಅಂದರೆ, ಪ್ರತಿನಿತ್ಯ ತನ್ನ ಕರಳುಗಳನ್ನು ಶುದ್ಧಿ ಮಾಡಿಕೊಂಡು ಪುನಃ ಕರಳನ್ನು ಒಳಗೆ ಹಾಕ್ಕೊಳ್ಳೋದು. ಅರ್ಥ ಮಾಡ್ಕೊಳ್ಳಿ, ಇದು ಕಥೆ ಅಲ್ಲ, ನೈಜ ಘಟನೆ.
ಇದು ಯೋಗದಲ್ಲಿರ್ತಕ್ಕಂಥವರಿಗೆ ಗೊತ್ತಿರುತ್ತೆ. ಕರಳುಗಳನ್ನು ಶುದ್ಧಿ ಮಾಡಿಕೊಳ್ಳುವ ಒಂದು ಕ್ರಮ ಇದೆ. ಹಾಗೆ ಅವ್ರ ಕರಳನ್ನು ಶುದ್ಧಿ ಮಾಡ್ಕೊಳ್ತಾ ಇದ್ರು, ಅದರಿಂದ ಅವ್ರಿಗೆ ಹಸಿವಿನ ಒಂದು ಇದಿರಲಿಲ್ಲ. ಒಂದುದ್ದರಣ ನೀರು ಸಿಕ್ಕರೆ ಸಾಕು, ನೀರೆಲ್ಲ ಅನಂದುವ ಇದು ಕಾಲ ಕಳೀತಿದ್ರು. ಅಂತಹದ್ರಲ್ಲಿ ಬಾಬರವರು ಎಲ್ಲರಿಗೂ ಸಹಿತ ಕೂಡಿಸಿ ಅನ್ನವನ್ನು ಉಣಬಡಿಸಬೇಕು ಎಂಬತಕ್ಕಂಥದ್ದಿತ್ತು. ಈತ ಕೇಳಿದ್ನಲ್ಲ ಪ್ರಶ್ನೆ, ನೀನು ಒಬ್ಬರ ಮನೆ ಊಟ ಮಾಡಿದ್ರೆ ಸಾಕು, ಇಷ್ಟು ಜನದ ಮನೆ ನಿನಗೆ ಯಾಕೆ ಬೇಕು ಅಂತ. ಹಾಗೆ ಬಾಬರವರು ಒಂದು ಉತ್ತರ ಕೊಡ್ತಾರೆ. ಅವ್ರು ಕೊಡುವ ಉತ್ತರ ಎಷ್ಟು ಸತ್ಯ ಘಟನೆ ಇದೆ, ಎಷ್ಟು ನೈಜತೆ ಇದೆ ಅಂದರೆ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳೋದು, ಯಾವತ್ತೂ ಪುರಾಣ ಪುರುಷರು ಸೃಷ್ಟಿಯಲ್ಲಿ ಒಬ್ಬೊಬ್ಬರು ಹುಟ್ಟುತ್ತಾರೆ. ಆ ಹುಟ್ಟುವವರು ಸಮಾಜದ ಉದ್ಧಾರಕ್ಕಾಗಿ, ಸಮಾಜದ ಏಳಿಗೆಗಾಗಿ, ಸಮಾಜದ ಅಭಿವೃದ್ಧಿಗಾಗಿ. ಇಲ್ಲಿವರೆಗೂ ಸಾಕಷ್ಟು ಜನ ಸಾಧು ಸಂತರನ್ನು ನಾವು ನೋಡಿದ್ದೇವೆ. ನಮ್ಮಗಳಿಂದ ಒಂದು ಪ್ರತ್ಯೇಕವಾದ ಬದುಕನ್ನು ಬದುಕ್ತಿರ್ತಾರೆ ಅವರು. ಅವರಿಗೆ ಅಲಂಕಾರ ಬೇಡ, ಆಡಂಬರ ಬೇಡ, ಅಥವಾ ಅವರಿಗೆ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯದ ಅವಶ್ಯಕತೆ ಇಲ್ಲ. ಆದರೆ ಅವರು ಬದುಕಿರುವಷ್ಟು ಕಾಲ ಜನಸೇವೆಯೇ ಜನಾರ್ದನನ ಸೇವೆ ಅಂತಾರೆ. ಪ್ರತಿಯೊಬ್ಬರಲ್ಲೂ ಭಗವಂತನ ಕಾಣ್ತಾ ಇರ್ತಾರೆ ಅವರು. ಆದರೆ ನಾವು ಅವ್ರನ್ನ ದೇವರು ಅಂದ್ಕೊಂಡಿರ್ತೀವಿ. ನೋಡಿ ಹೇಗಿದೆ ಕತೆ. ಹಾಗೆ ಬಾಬರವರನ್ನು ಆತ ಕೇಳಿದಂಥ ಪ್ರಶ್ನೆ, ಬಾಬರವರು ಅದಕ್ಕೆ ಕೊಟ್ಟಂಥ ಉತ್ತರ ಇದೆಯಲ್ಲ, ಅದನ್ನು ನಾವು ನೀವು ಕೇಳಿಸ್ಕೊಳ್ಳೇಬೇಕು. ಇವತ್ತಿನ ದಿವಸ ಅಂದು ಬಾಬರವರು ಕೊಟ್ಟಂಥ ಉತ್ತರವನ್ನು ಇವತ್ತು ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಂಡಿದ್ದಾದರೆ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ. ಆ ಸಾರ್ಥಕತೆಯ ರಹಸ್ಯ ಏನು ಅಂತ ಗೊತ್ತಾಗಬೇಕಾದ್ರೆ ತಾವೊಂಚೂರು ಕಾಯಲೇಬೇಕು. ಇನ್ನು ಬಹಳ ವಿಶೇಷವಾಗಿ ಇದೇ ಬರತಕ್ಕಂಥ 13ನೇ ತಾರೀಕು ಸಂಜಾಕಾಲ ರಾಹುಕಾಲದ ನಂತರ ತಮ್ಮೆಲ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಪುರಾತನ ಕಾಲದಿಂದ ಯತಿವರೇಣ್ಯರಿಂದ ಋಷಿಮುನಿಗಳ ಕರಾರ್ಚಿತದಿಂದ ಪೂಜೆ ಪಡ್ಕೊಳ್ತಾ ಬಂದಿರತಕ್ಕಂಥ ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ಮಾಣಿಕ್ಯ ಸಾಲಿಗ್ರಾಮವನ್ನು ತಮ್ಮೆಲ್ರಿಗೂ ಕೂಡ ದರ್ಶನದ ಆ ಒಂದು ಸುಸಂದರ್ಭ ಈಗಾಗಲೇ ಎದುರಾಗಿದೆ. ತಾವೆಲ್ಲರೂ ಕೂಡ ತಪ್ಪದೇ ಬನ್ನಿ. 13ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೂ ಕೂಡ ಸಂಪೂರ್ಣವಾಗಿ ತಮ್ಮೆಲ್ರಿಗೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ದರ್ಶನದ ವ್ಯವಸ್ಥೆ ಆಗಿದೆ. ಆಶ್ರಮದಲ್ಲೂ ಕೂಡ ಪ್ರಸಾದ ವ್ಯವಸ್ಥೆಯೂ ಕೂಡ ಇರುತ್ತೆ. ತಾವೆಲ್ಲರೂ ಕೂಡ ತಪ್ಪದೇ ಬನ್ನಿ ಅಂತ ಹೇಳ್ತಾ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇನ್ನು ಬಹಳ ವಿಶೇಷವಾಗಿ ಕಥಾಶ್ರವಣವನ್ನು ಮತ್ತೆ ಮುಂದುವರಿಸಬೇಕು. ಖಂಡಿತ. ಬಾಬರವರನ್ನ ಆತ ಏರು ಧ್ವನಿಯಿಂದ, ಏ ಪಕೀರ ಏನು ಮಾಡ್ತಿದ್ಯಾ ನೀನು, ನೀನು ತೊಗೊಂಬಂದಿದ್ದನ್ನು ನಮಗೆ ಬಡಿಸೋದ, ನೀನು ತಿನ್ನೋ ಇಷ್ಟನ್ನಕ್ಕೆ ಅಥವಾ ನಿನಗೆ ಬೇಕಾದ್ದಕ್ಕೆ ಮನೆಮನೆಗೆ ಹೋಗಿ ಯಾವ ಮನೆ ರುಚಿ ಜಾಸ್ತಿ ಇರುತ್ತೋ ಆ ಮನೆ ತಿನ್ನಲಿಕ್ಕೆ ನೀನು ಮನೆ ಸುತ್ತೋದು, ಈ ಪ್ರಕಾರವಾದಂತಹ ಏರು ಧ್ವನಿಯಲ್ಲಿ ಮಾತಾಡ್ತಾನೆ. ಧ್ವನಿಯಲ್ಲಿ ಏರು ಧ್ವನಿಯಲ್ಲಿ ಮಾತಾಡಿದ್ರು ಬಾಬರವರ ಆ ಮುಗುಳ್ನಗೆ, ಆ ಮಂದಹಾಸದ ನಗೆ. ಬಾಬರವರಲ್ಲಿ ಯಾರು ಏನು ಮಾತಾಡಿದ್ರು ಬಾಬರವರು ತಿರುಗಿಸಿ ಮಾತಾಡ್ತಿರಲಿಲ್ಲ. ಹಸನ್ಮುಖಿತನ, ನಗುಮುಖ, ಆ ನಗುಮುಖದಿಂದ ತನ್ನ ಕಣ್ಗಳಲ್ಲೇ ತಾನು ಉತ್ತರ ಕೊಡ್ತಾ ಇದ್ರು. ಎಷ್ಟೋ ಜನಕ್ಕೆ ಮಾತಾಡ್ತಿರಲಿಲ್ಲ ಬಾಬರವರು. ಬಾಬರವರ ಚರಿತ್ರೆಯಲ್ಲಿ ಇದೆಲ್ಲವೂ ಬಹಳ ತುಂಬ ಚೆನ್ನಾಗಿ ಬರೆದಿಟ್ಟಿದ್ದಾರೆ. ಬರೆದಿರೋದು ಅಂದರೆ ಆ ಜೀವನ ಶೈಲಿ ಏನು ಎಂಬತಕ್ಕಂಥದ್ದನ್ನು ಅರ್ತಿರೋರಿಗೆ ಗೊತ್ತು, ಬಾಬರವರ ಸದ್ಭಕ್ತರಿಗೆ ಗೊತ್ತು, ಬಾಬರವರ ನಡೆ ಹೇಗಿತ್ತು ಅಂತ, ಬಾಬರವರನ್ನ ಹೃದಯದಲ್ಲಿಟ್ಟು ಆರಾಧನೆ ಮಾಡ್ತಕ್ಕಂಥವ್ರಿಗೆ ಗೊತ್ತು, ಬಾಬರವರ ಕಣ್ಗಳಲ್ಲಿ ಏನು ಶಕ್ತಿ ಅಂತ. ಆ ಕಣ್ಣುಗಳಲ್ಲೇ ಉತ್ತರವನ್ನು ಕೊಡೋಕ್ಕೆ ನೋಡಿದ್ರು. ಆದರೂ ಮೂರ್ಖ ಶಿಖಾಮಣಿಗೆ ಅರ್ಥ ಆಗಲಿಲ್ವಲ್ಲ, ಮತ್ತೊಮ್ಮೆ ಧ್ವನಿ ಎತ್ತದ. ಆಗ ಹೇಳಿದ್ರು, ನನಗೆ ಅಂತ ನನಗೇನು ಬೇಡ, ನನಗೆ ಅಂತ ಭಗವಂತ, ನನಗೆ ಅಂತ ನನಗೇನು ಬೇಕೋ ಅದನ್ನು ಬರೆದಿಟ್ಟಿದ್ದಾನೆ. ಆದರೆ ನಾನು ನೆಲೆ ನಿಂತಂಥ ಈ ಶಿರಡಿ ಗ್ರಾಮ, ನಾನು ನೆಲೆ ನಿಂತಂಥ ಈ ಶಿರಡಿ ಗ್ರಾಮ, ಗ್ರಾಮಕ್ಕೆ ಯಾತಕ್ಕಾಗಿ ಭಿಕ್ಷೆಗೆ ಬರ್ತೇನೆ ಅಂದರೆ, ಪ್ರತಿಯೊಬ್ಬರ ಮನೆಗೂ ಸಹಿತ ತಾವು ಮಾಡಿರ್ತಕ್ಕಂಥ ಒಂದಷ್ಟು ಪಾಪಕರ್ಮಗಳಿದೆಯಲ್ಲ, ಗೊತ್ತಿದ್ದು ಗೊತ್ತಿಲ್ದಿರನೋ, ಜಲಚರಗಳು, ಪ್ರಾಣಿ ಪಕ್ಷಿಗಳು, ಇರುವೆನೋ, ಯಾವುದೋ ಒಂದು ಕ್ರಿಮಿಕೀಟಗಳು, ಅದು ತಮ್ಮಿಂದ ಒಂದು ಸಾವಿಗೀಡಾಗಿರುತ್ತವಲ್ಲ, ಅಥವಾ ಒಂದಷ್ಟು ಕುಟುಂಬಗಳಲ್ಲಿ ಪಾಪವನ್ನು ಮಾಡಿ ಆ ಪಾಪಕ್ಕೆ ಒಂದು ದೋಷ ಪರಿಹಾರಕ್ಕೂ ಇಲ್ಲದಂಥ ರೀತಿಯಲ್ಲಿ ಒದ್ದಾಡ್ತಿರ್ತಿರಲ್ಲ, ಹಾಗೆ ನಿಮ್ಮಗಳಲ್ಲಿರ್ತಕ್ಕಂಥ ಪಾಪಕರ್ಮಗಳನ್ನು ದೂರ ಆಗಲಿ ಅಂತ ನಿಮ್ಮ ಮನೆಯಿಂದ ಅನ್ನವನ್ನು ತಂದು, ನಿಮ್ಮ ಮನೆಯಿಂದ ಭಿಕ್ಷೆಯನ್ನು ತಂದು ಅದನ್ನು ಹೊರಗಡೆ 4 ಜನಕ್ಕೆ ಹಾಕೋದ್ರಿಂದ ಅಲ್ಲಿ ನಿಮ್ಮಲ್ಲಿರ್ತಕ್ಕಂಥ ದೋಷ ಪರಿಹಾರಕ್ಕೋಸ್ಕರ ನಿಮ್ಮ ಮನೆ ಬಾಗಿಲಿಗೆ ಬರ್ತಿದ್ದೀನಿ ಬಿಟ್ಟರೆ ನನ್ನ ಈ ಹಸಿವು ನೀಗಿಸ್ಕೊಳ್ಳೋದಕ್ಕೆ, ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ನಾನು ನಿಮ್ಮ ಮನೆಗೆ ಬರ್ತಿಲ್ಲ, ನಿಮ್ಮಗಳ ಮನೆಗೆ ಬರ್ತಿಲ್ಲ ಅಂತಕ್ಕಂಥ ಮಾತಾಡ್ತಾರೆ. ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಮನುಷ್ಯನಿಗೆ ಒಳ್ಳೆಯದಿದೆ ಕೆಟ್ಟದ್ದಿದೆ, ಒಳ್ಳೆಯದು ಕೆಟ್ಟದ್ದು. ಕೆಲವೊಮ್ಮೆ ನಾವು ಹೇಳ್ತಿರ್ತೀವಿ, ನಾವು ತುಂಬ ಒಳ್ಳೆಯವರು, ಒಬ್ಬರಿಗೆ ತೊಂದರೆ ಮಾಡಿಲ್ಲ, ಒಬ್ಬರಿಗೆ ತೊಂದರೆ ಮಾಡಲ್ಲ, ಒಬ್ಬರ ಜೀವನದಲ್ಲಿ ನಾನು ಆಟಾಡಿಲ್ಲ, ಒಬ್ಬರ ಜೀವನ ನನಗೆ ಏನು ಅಂತ ಗೊತ್ತಿಲ್ಲ, ನನ್ನ ಬದುಕು ನನ್ನ ಕೈಲಿದೆ, ನನ್ನಿಂದ ಯಾರಿಗೂ ತೊಂದರೆ ಆಗಿದ್ದಂಥ ರೀತಿ ನಾನು ಬದುಕಬೇಕು ಅಂತ ನಾನು ಚಿಂತನೆ ಮಾಡ್ತಿರ್ತೇನೆ. ನಿಜ, ತಾವು ಹೇಳಿದ್ದೆಲ್ಲ ಸತ್ಯ. ಆದರೆ ನೀವು ಸಂಜೆ ಮೇಲೆ ನಡಿಬೇಕಾದ್ರೆ ನಿಮ್ಮ ಕಾಲ್ ಕೆಳಗೆ ಸಿಗುವಂಥ ಕ್ರಿಮಿಕೀಟಗಳನ್ನು ಸಾಯಿಸಿದ್ದೀರಲ್ಲ,
ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಕೆಲವಷ್ಟು ತಪ್ಪುಗಳನ್ನು ಮಾಡಿದ್ದೀರಲ್ಲ, ನೀವು ಮಾಡುವಂತಹ ಪುಣ್ಯ ಕಾರ್ಯದಲ್ಲೇ ಒಂದಷ್ಟು ತಪ್ಪುಗಳಾಗೋಗಿರುತ್ತಲ್ಲ, ಅದೂ ಒಂದಷ್ಟು ಪಾಪಕರ್ಮಗಳೇ ತಾನೆ. ಅಂಥದ್ದನ್ನು ಸಹಿತ ಬಾಬರವರು ಪ್ರತಿಯೊಬ್ಬರ ಮನೆಗೂ ಭಿಕ್ಷೆಗೆ ಬಂದಾಗ ಅದೆಲ್ಲವನ್ನು ತನ್ನ ಜೋಳಿಗೆ ಹಾಕ್ಕೊಳ್ತಾ ಇದ್ರು. ಜೋಳಿಗೆಗೆ ಹಾಕ್ಕೊಂಡು ನಂಬಿರ್ತಕ್ಕಂಥವ್ರಿಗೆ ಸ್ವರ್ಗವನ್ನು, ವೈಕುಂಠ ದ್ವಾರವನ್ನು, ವಿಶೇಷವಾಗಿರ್ತಕ್ಕಂಥ ಭಗವತ್ ಸಾನ್ನಿಧ್ಯವನ್ನು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಎಲ್ಲರಿಗೂ ಕಲ್ಪನೆ ಮಾಡಿ ಕಲ್ಪಿಸ್ತಿದ್ರು. ಅದಕ್ಕಾಗಿ ಬಾಬರವರು ಮನೆ ಬಾಗಿಲು ಬರ್ತಕ್ಕಂಥದ್ದು. ಇವತ್ತಿಗೂ ಒಂದಷ್ಟು ಜನ ಸಾಧು ಸಂತರು ಮನೆಗೆ ಬರ್ತಾರೆ, ಅನ್ನ ಗತಿಯಿಲ್ದಿರ ಬರಲ್ಲ. ಒಂದಷ್ಟು ಜನ ಯತಿಗಳು ಬರ್ತಾರೆ, ಅವರು ಅನ್ನ ಗತಿಯಿಲ್ದಿರ ಬರಲ್ಲ. ಒಂದಷ್ಟು ಜನ ಸಡನ್ನಾಗಿ ನಿಮ್ಮ ಮನೆ ವಾಸ್ತುಗೃಹಕ್ಕೆ ಬರ್ತಾರೆ, ನೀವು ಮಧ್ಯಾಹ್ನ ಊಟಕ್ಕೆ ಕೂತ್ಕೊಳ್ಬೇಕು ಅಷ್ಟೊತ್ತು ಕರೆಕ್ಟಾಗಿ ಅತಿಥಿ ಅಭ್ಯಾಗತರಾಗಿ ಬರ್ತಾರೆ, ಅವರೆಲ್ಲೂ ಅನ್ನ ಕಾಣದಿರ ಬರಲ್ಲ. ಆದರೆ ಎಲ್ಲಿವರೆಗೂ ನಿಮ್ಮ ಕೈ ಕೊಡುವ ಕೈ ಮೇಲಾಗಿರುತ್ತೋ ಅಲ್ಲಿವರೆಗೂ ನಿಮ್ಮ ಜೀವನದ ಮೌಲ್ಯ ಅಮೂಲ್ಯವಾಗಿರ್ತಕ್ಕಂಥ ಕ್ಷಣಗಳು ನಿಮ್ಮದಾಗಿರುತ್ತೆ. ಯಾಕೆಂದರೆ ಯಾವಾಗೂ ಬೇಡೋ ಕೈ ನಮ್ಮದು, ಅರ್ಥ ಮಾಡ್ಕೊಳ್ಳಿ. ಯಾವಾಗೂ ಬೇಡುವ ಕೈ ನಮ್ಮದಾಗಿರುವಾಗ ಒಂದು ದಿವಸ ನಮ್ಮದು ಕೊಡೋ ಕೈ ಆಯಿತು ಅಂದರೆ ಅದು ಪುಣ್ಯ ಅಲ್ವಾ? ಅಂತಹ ಪುಣ್ಯಪ್ರದವಾದಂತಹ ಫಲ ಎಲ್ಲರಿಗೂ ಸಿಗಲಿ ಅಂತಕ್ಕಂತಹದ್ದೊಂದೇ ಅಂದು ಬಾಬಾರವರ ಚಿಂತನೆಯಾಗಿತ್ತು. ಒಳ್ಳೆಯದಾಗಲಿ, ಶುಭವಾಗಲಿ, ಚರಿತ್ರೆ ಹೇಳ್ತಾ ಹೊರಟ್ರೆ ಇದೆಲ್ಲ ಚರಿತ್ರೆ ಅಂದರೆ ಯಾರೋ ಬರೆದಿಟ್ಟಿರ್ತಕ್ಕಂಥದ್ದಲ್ಲ. ಸತ್ಯಾಸತ್ಯತೆಗಳನ್ನು ಅರ್ತು ಸತ್ಯದ ಜೀವನಕ್ಕೆ ಹೋಗುವಂಥ ಪ್ರತಿ ಹಾಕುವಂಥ ಹೆಜ್ಜೆಯ ಒಂದೊಂದು ಮೆಟ್ಲಿವೆಲ್ಲ. ಇರಲಿ, ಒಳ್ಳೆಯದಾಗಲಿ, ಮತ್ತೊಮ್ಮೆ ಹೇಳ್ತೇನೆ, ಸಾಲಿಗ್ರಾಮದ ದರ್ಶನವನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಪ್ರದವಾದಂತಹ ಸಾಲಿಗ್ರಾಮ, ಅದನ್ನು ಕಣ್ಗಳಲ್ಲಿ ನೋಡೋದು ಆನಂದ. ಅಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ, ಸುಮಾರು ಒಂದೂವರೆ ಲಕ್ಷ ಅಲ್ಲ ನೋಡಿ, ನನಗೂ ಸಹಿತ ಲಕ್ಷ ಅನ್ನೋದು ಬರೋದಿಲ್ಲ, ಲಕ್ಷ ಅದು ಪದನೇ ಬರೋದಿಲ್ಲ. ಯಾಕೆಂದರೆ ಅದಕ್ಕೆ ಸೈಂಟಿಫಿಕ್ ಆಗೂ ಸಹಿತ ಒಂದಷ್ಟು ಜನ ವಿಜ್ಞಾನಿಗಳು ಪರೀಕ್ಷೆ ಮಾಡಿರ್ತಕ್ಕಂಥದ್ದಿದೆ. ಈ ಹಿಂದೆ ಸಹಿತ ಅದರ ಬಗ್ಗೆ ಸಾಕಷ್ಟು ವಿಚಾರಗಳು ಬಂದಿದೆ. ಅಂತಹ ಒಂದು ಅಮೂಲ್ಯವಾದಂಥ ಸಾಲಿಗ್ರಾಮ, ಆ ಸಾಲಿಗ್ರಾಮದ ಮೇಲೆ ವಿಶೇಷವಾಗಿರ್ತಕ್ಕಂಥ ಜಲವನ್ನು ಸಾಲಿಗ್ರಾಮದ ಮೇಲೆ ನೀರಿನಿಂದ ಅಭಿಷೇಕ ಮಾಡಿ ಆ ನೀರಿನ ಉದ್ಧರಣೆ ರೂಪದಲ್ಲಿ 11 ದಿವಸ ತೀರ್ಥ ತೆಗೆದುಕೊಂಡ್ರೆ 72,000 ನರನಾಡಿಗಳಲ್ಲಿರ್ತಕ್ಕಂತಹ ಒಂದಷ್ಟು ದೋಷಗಳು ದೂರ ಆಗುತ್ತೆ, ಆರೋಗ್ಯ ಸರಿ ಬರುತ್ತೆ ಅಂತ. ಇದಕ್ಕೆ ಇಂಗ್ಲೀಷಲ್ಲಿ ಫಾಜಲ್ ಅಂತ ಹೇಳ್ತಾರೆ ಅಲ್ವಾ? ಹೌದು, ಫಾಜಿಲ್ ಅಂತಕ್ಕಂಥದ್ದು ಸಾಲಿಗ್ರಾಮ ಅಂದರೆ ಫಾಜಿಲ್ ಅಂತ. ಈ ಸಾಲಿಗ್ರಾಮ ಹೇಗಾಗುತ್ತೆ, ಎಲ್ಲಿ ಸಿಗುತ್ತೆ ಎಂಬತಕ್ಕಂಥದ್ದಕ್ಕೆ ಗಂಡಕಿ ನದಿಯಲ್ಲಿ ಸಿಗ್ತಕ್ಕಂಥದ್ದು ಸಾಲಿಗ್ರಾಮ ಅಂದರೆ ಇದು ಸಂಪೂರ್ಣವಾಗಿ ಕಲ್ಲು ಅಲ್ಲ ಗುರುಗಳೇ? ಹೌದು, ಅದೇ ಕಲ್ಲು ಅಲ್ಲ, ಇದೊಂದು ರೀತಿಯ ಅಂಶ ಅಂದರೆ ಆ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಅಂಶ ಭೂಮಿ ಮೇಲೆ ನಮಗೆ ಸಿಗ್ತಕ್ಕಂಥದ್ದು ಬಹಳ ಶಕ್ತಿಯುತವಾಗಿರುತ್ತೆ. ಆದರೆ ಏನೇ ಆದರೂ ಅದರೊಳಗಡೆ ಇರತಕ್ಕಂಥ ಆ ಚಕ್ರ ಇದೆಯಲ್ಲ, ಹೌದು, ಅದೇ ಒಂದು ಶಕ್ತಿ. ಸಾಲಿಗ್ರಾಮದ ಒಳಗಿರ್ತಕ್ಕಂತಹ ಚಕ್ರವನ್ನು ಯಾರೊಬ್ಬರು ಕೆತ್ತನೆ ಮಾಡಲಿಕ್ಕಲ್ಲ, ಅದು ಕೆತ್ತನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದರದೇ ಆದಂಥ ಒಂದು ಹುಳು ಇರುತ್ತಂತೆ ನೋಡಿ. ಆ ಕಲ್ಲನ್ನು ಕೊರೆಯೋದು ಒಂದು ಹುಳ ಇದೆ, ಆ ಕೊರೆಯುವ ಶೈಲಿ ಸಹಿತ ವಿಷ್ಣು ಚಕ್ರದಂತೆ ಸುದರ್ಶನ ಚಕ್ರದಂತೆ ಇರುತ್ತೆ ಅಂದರೆ ಎಂತಹ ವಿಶೇಷ ಇದೆ? ಕಲ್ಲನ್ನು ಕೊರಿಲಿಕ್ಕೇನು, ಮನೇಲಿ ಏನೋ ಒಂದು ವಸ್ತು ಇಟ್ಟರೆ ಸುಮ್ಮನೆ ಕೂತ್ಕೊಂಡು ನಮ್ಮ ಮೇಲೆ ಗೆದ್ದಲು ಹತ್ತುಬಿಡುತ್ತೆ. ಗೆದ್ದಲು ಹುತ್ತವನ್ನು ಕಟ್ಟೋದು ಹೇಗೆ? ತನ್ನ ಒಂದು ಎಂಜಲಿನಿಂದ ಮಣ್ಣನ್ನು ಸೇರಿಸಿ ಹುತ್ತವನ್ನು ಕಟ್ಟುತ್ತೆ. ಆ ಹುತ್ತವನ್ನು ಬರಿಗೈಲಿ ತಳ್ಳಕ್ಕೆ ಆಗೋದೇ ಇಲ್ಲ. ಅಂದರೆ ಆ ಗೆದ್ದಲಿನ ಎಂಜಿಲಲ್ಲಿ ಅಂಥ ಶಕ್ತಿ ಇದೆ. ಅದೇ ಒಂದು ಕಲ್ಲನ್ನು ಕೊರೆಯುವಂಥ ಶಕ್ತಿ ಆ ಹುಳಕ್ಕಿದೆ. ಆ ಕಲ್ಲನ್ನು ಕೊರಿತಕ್ಕಂಥದ್ದೇಗೆ? ಒಂದು ಸುದರ್ಶನ ಚಕ್ರದ ಆಕಾರವಾಗಿ, ಮೇರು ಚಕ್ರದ ಆಕಾರವಾಗಿ ಅದು ಕೊರೆಯಕ್ಕೆ ಶುರುವಾಗುತ್ತೆ. ಅದು ನೋಡಿ ಗುರುಗಳೇ, ಕೆಳಭಾಗದಲ್ಲೂ ಮೇಲ್ಭಾಗದಲ್ಲಿ ಎರಡೂ ಭಾಗದಲ್ಲಿ ಇರುತ್ತೆ, ಮಧ್ಯದಲ್ಲಿ ಒಂದು ಕನೆಕ್ಷನ್. ಮೂಲ ರಹಸ್ಯವನ್ನು ಅದು ಹೇಗಿದೆ ಎಂಬತಕ್ಕಂಥದ್ದನ್ನ ಮುಂದಿನ ಭಾಗದಲ್ಲಿ ತೋರಿಸೋಣ. ಹಾ ಸರಿ ಗುರುಗಳೇ, ಆಯ್ತು, ಒಳ್ಳೆಯದಾಗಲಿ. ಭೂಮಂಡಲವನ್ನೇ ಆಳ್ತಕ್ಕಂತಹ ಭೂವರಹ ಸ್ವಾಮಿ, ಲಕ್ಷದಷ್ಟು ಸಮಸ್ಯೆ ಇದ್ರೂ ಕ್ಷಣ ಮಾತ್ರದಲ್ಲಿ ದೂರ ಮಾಡತಕ್ಕಂತ ಭೂವರಹ ಸಾಲಿಗ್ರಾಮ. ಕಂಡು ಕೇಳರಿಯದಂತಹ ವಿಶೇಷವಾದ ಸಾಲಿಗ್ರಾಮ, ಸುಮಾರು 55 ಕೆಜಿ ತೂಕ ಭಾರ ಇರತಕ್ಕಂತಹ ವಿಶೇಷವಾದಂತಹ ಬೃಹತ್ ಬಟ್ಟದ ಸಾಲಿಗ್ರಾಮ. ಇದೆ
ಇಲ್ಲೇ ಬರ್ತಕ್ಕಂತಹ 13/6/2023 23/6/2023 ಸ್ವಾಮಿಯ ದರ್ಶನ ನಿಮಗಾಗಿ ನಮ್ಮ ಮಹರ್ಷಿ ಮಂದಿರದಲ್ಲಿ ಪ್ರತಿನಿತ್ಯ ಸೇವೆ. ಹನ್ನೊಂದು ದಿವಸವೂ ಕೂಡ ಪೂಜಾನುಷ್ಠಾನ ಇರುತ್ತೆ. ಆ ಪೂಜಾನುಷ್ಠಾನಕ್ಕೆ ತಾವು ಕೂಡ ತಪ್ಪದೆ ಭಾಗಿಯಾಗಿ ಅಂತ ಹೇಳ್ತಾ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರ್ಲಿ. ವರಾಹ ರೂಪಂ ದೇವವರೀಷಂ ವರಸ್ಮಿತ ವದನಂ ವಜ್ರದಂತದರ ರಕ್ಷಾ ಕವಚಂ. ಇನ್ನು ಬಹಳ ವಿಶೇಷವಾಗಿ ತಮ್ಮೆಲ್ರಿಗೂ ಕೂಡ ಗೊತ್ತಿದ್ದ ಹಾಗೆ ಇದೇ ಬರತಕ್ಕಂಥ ಮಂಗಳವಾರದಂದು 13ನೇ ತಾರೀಕು ಮಹರ್ಷಿ ಮಂದಿರದಲ್ಲಿ ಅದ್ಭುತವಾಗಿರತಕ್ಕಂಥ ಭೂಲೋಕಾಧಿಪತಿ, ಭೂಮಿಯನ್ನೇ ಆಳ್ತಾ ಇರತಕ್ಕಂಥ ಲಕ್ಷ್ಮೀ ಭುವರ ಸ್ವಾಮಿಯ ಆ ಒಂದು ಅದ್ಭುತವಾಗಿರತಕ್ಕಂಥ ಅಂಶ ಸಾಲಿಗ್ರಾಮ ಶಿಲೆ ಪೂರ್ವದಿಂದಲೂ ಅಂದರೆ ಮೊದಲಿಂದನೂ ಕೂಡ ಸಾಕಷ್ಟು ಯತಿವರೇಣ್ಯರಿಂದ, ಋಷಿಮುನಿಗಳಿಂದ, ಅವರ ಕರಾರ್ಚಿತದಿಂದ ಪೂಜಿಸಲ್ಪಟ್ಟಿರತಕ್ಕಂಥ ಆ ಒಂದು ಶಕ್ತಿ ಸಾಲಿಗ್ರಾಮ ಈಗ ತಮ್ಮೆಲ್ರಿಗೂ ಕೂಡ ಪೂಜೆ ಮಾಡಲಿಕ್ಕೆ ಸಿಗ್ತಾ ಇದೆ. ತಾವೆಲ್ಲರೂ ಕೂಡ ಆಧಾರದ ಸ್ವಾಗತ, ತಮ್ಮೆಲ್ರಿಗೂ ಕೂಡ ಸ್ವಾಗತ ಇದೆ. ತಾವೆಲ್ಲರೂ ಕೂಡ ಬರ್ಬೋದು, ಪೂಜಾನುಷ್ಠಾನಕ್ಕೆ ಭಾಗಿಯಾಗ್ಬೋದು. ಸತತವಾಗಿ 11 ದಿನಗಳ ಕಾಲ 13ನೇ ತಾರೀಕಿನಿಂದ 23ನೇ ತಾರೀಕುವರೆಗೂ ಕೂಡ ಕಾಲಾವಧಿ ಇದೆ. ತಾವೆಲ್ಲರೂ ಕೂಡ ಬರ್ಬೋದು, ತಾವೆಲ್ಲರೂ ಕೂಡ ಭಗವಂತನ ಕೃಪೆಗೆ ಪಾತ್ರರಾಗ್ಬೋದು ಅಂತ ಹೇಳ್ತಾ ಮಹರ್ಷಿ ಮಂದಿರ ತಮ್ಮೆಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ, ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಏರ್ಪೋರ್ಟಿನ ಹತ್ತಿರ ತಾವೆಲ್ಲರೂ ಕೂಡ ಬರ್ಬೋದು. ಮಹರ್ಷಿ ಮಂದಿರದ ಆಶ್ರಮದಲ್ಲೇ ಇರತಕ್ಕಂಥದ್ದಿರುತ್ತೆ. ತಮ್ಮೆಲ್ರಿಗೂ ಕೂಡ ಆಧಾರದ ಸ್ವಾಗತ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿರ್ತಕ್ಕಂಥ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕು, ಕಥಾಶ್ರವಣವನ್ನು ಕೂಡ ತಿಳ್ಕೊಂಡ್ವಿ, ಇನ್ಯಾಕೆ ತಡ? ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಅದ್ಭುತವಾದ ಕಥಾಶ್ರವಣವನ್ನು ತಿಳಿಸ್ಕೊಟ್ರಿ, ಇನ್ನು ತತ್ವವನ್ನು ಕೂಡ ತಿಳಿಸ್ಕೊಟ್ವಿ. ಇನ್ನು ಬಹಳ ವಿಶೇಷವಾಗಿ ಆ ಒಂದು ಸಾಲಿಗ್ರಾಮದ ಕುರಿತಾಗೂ ಕೂಡ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ. ನಿಜಕ್ಕೂ ಒಂದು ರೋಮಾಂಚನಕಾರಿ ಸಾಲಿಗ್ರಾಮ ಅಂತಲೇ ಹೇಳ್ಬೋದು ಗುರುಗಳೇ. ಅದನ್ನು ನೋಡ್ತಾ ಸಾಲಿಗ್ರಾಮ ಸಣ್ಣ ಸಣ್ಣದ್ದು ನಾವು ನೋಡಿದ್ದೇವೆ, ಅಪ್ಪಪ್ಪ ಅಂದರೆ ಒಂದು ಮುಷ್ಟಿಯಷ್ಟು ನೋಡಿದ್ದೇವೆ, ಅಥವಾ ಹಾಗೂ ಅಂದರೆ ಒಂದಷ್ಟು ಒಂದು ಕೈಲಿ ಹಿಡಿಬೋದಷ್ಟು ನೋಡಿದ್ದೀವಿ. 55 ಕೆಜಿಯಷ್ಟು ಸಾಲಿಗ್ರಾಮ ಫಾಸಿಲ್ ಇದನ್ನು, ಇಷ್ಟು ದೊಡ್ಡದಾದಂತಹದ್ದು, ಇಷ್ಟು ಬೃಹತ್ ಮಟ್ಟದ್ದು ಖಂಡಿತ ಯಾರೂ ನೋಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇದರಲ್ಲಿ ಒಂದು ವಿಶೇಷವಾದ ಶಕ್ತಿ ಸಾನ್ನಿಧ್ಯ ಇದೆ ಅಂತಕ್ಕಂಥದ್ದು. ಇದನ್ನು ವಿಜ್ಞಾನಿಗಳು ಟೆಸ್ಟ್ ಮಾಡಿರ್ತಕ್ಕಂಥ ವಿಧಿವಿಧಾನ ಇದೆ, ಅದು ಚಿಕ್ಕ ವಿಡಿಯೋ ಇದೆ, ಆದರೆ ಅದನ್ನು ತೋರಿಸೋದಷ್ಟು ಸಮಂಜಸ ಅಲ್ಲ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಏನೇ ಆದರೂ ಪರೀಕ್ಷೆ ಬೇಕು, ಎಲ್ಲವೂ ಪರೀಕ್ಷಿಸ್ತಾರೆ, ತಪ್ಪಲ್ಲ. ನೀವು ಅಂಗಡಿಗೆ ಹೋಗಿ 1 ಕೆಜಿ ಅಕ್ಕಿ ತರಬೇಕಾದ್ರೆ 2 ಕಾಲಿನ ಹಿಂದೆ, ಅಂದರೆ ಇವತ್ತಿನ ಧರ್ಮ ಇಲ್ಲ ಬಿಡಿ, ಇವತ್ತೆಲ್ಲ ಅದಿಲ್ವೇ ಇಲ್ಲ. ಹೆಣ್ಣುಮಕ್ಕಳು ಹೋಗಿ ಅಕ್ಕಿ ತರಬೇಕಾದ್ರೆ ಮೊದಲೆಲ್ಲ ಏನಪ್ಪ ಅಂದರೆ ಗಂಡಸು ದುಡ್ಕೊಂಬನ್ ದುಡ್ಡು ಕೊಡ್ತಿದ್ರು, ಹೆಣ್ಣುಮಕ್ಕಳು ದಿನಸಿ ಪದಾರ್ಥ ತರಕ್ಕೆ ಹೋಗ್ತಿದ್ರು, ಆ ಅಕ್ಕಿ 2 ಕಾಳನ್ನ ಬಾಯಿಗೆ ಹಾಕ್ಕೊಳ್ತಿದ್ರು, 2 ಕಾಳು ಅಕ್ಕಿಯನ್ನು ಬಾಯಿಗೆ ಹಾಕ್ಕೊಂಡು ಅಗದು ಅದು ಹಳೆ ಅಕ್ಕಿನ ಹೊಸ ಅಕ್ಕಿನ ಅನ್ನ ಆಗದು ಚೆನ್ನಾಗಿ ಆಗುತ್ತೋ ಇಲ್ವೋ ಅಂತ ಅಲ್ಲೇ ನಿರ್ಧಾರ ಮಾಡಿಬಿಡೋರು. ಎಲ್ಲದರಲ್ಲೂ ಪರೀಕ್ಷೆ ಇದೆ, ಪರೀಕ್ಷೆ ಇಲ್ಲದ ಯಾವುದೂ ಇಲ್ಲ ಈ ಸೃಷ್ಟಿಯಲ್ಲಿ. ಪ್ರತಿಯೊಂದು ಪರೀಕ್ಷೆ ಮಾಡತಕ್ಕಂಥದ್ದು ಮಾನವನ ಧರ್ಮ, ಮಾನವನ ಗುಣ. ಹಾಗೆ ಆ ಫಾಸಿಲ್ನ, ಆ ಸಾಲಿಗ್ರಾಮವನ್ನು ಟೆಸ್ಟ್ ಮಾಡಿದ್ದಾರೆ. ಆ ಟೆಸ್ಟಲ್ಲಿ ಬಂದಂಥ ರಿಪೋರ್ಟ್ ಇದೆಯಲ್ಲ, ಇದು ಕಲ್ಲಲ್ಲ, ಇದರಲ್ಲಿ ಜೀವಶಕ್ತಿ ಇದೆ, ಇದು ಶಕ್ತಿ ಇದೆ. ಇದು ಹಿಂದೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಂಶ ಇದರಲ್ಲಿ ಇದ್ದಿದ್ದರಿಂದಲೇ ಇಷ್ಟೊಂದು ಪವಾಡಗಳು ನಡೀತಿದೆ ಅಂತಕ್ಕಂಥದ್ದನ್ನು ವಿಜ್ಞಾನಿಗಳು ಸಹಿತ ಸಾಬೀತುಪಡಿಸಿದ್ದಾರೆ. ಜೀವಿ ಆಗಿತ್ತಂತೆ ಗುರುಗಳೇ, ಸಂಶೋಧನಾ ಒಂದು ರಿಪೋರ್ಟಿನ ಪ್ರಕಾರ ಅದು ತಿಳಿಸ್ತಾ ಇರತಕ್ಕಂಥದ್ದು. ಅದನ್ನೇ ಹೇಳ್ತೇನಲ್ಲ, ಏಕೆಂದರೆ ಇಲ್ಲಿ ಒಂದಷ್ಟು ಜನ ವಿತಂಡವಾದ ಮಾಡೋರು ಇರ್ತಾರೆ. ಹೌದು ಗುರುಗಳೇ, ಹೌದು. ಏನೇ ಆದರೂ ಈ ಸೃಷ್ಟಿಯೇ ಹಾಗೆ, ಯಾಕೆಂದ್ರೆ ಕೈ ನೋಡಿದಾಗ ಗೊತ್ತಾಗತ್ತಲ್ಲ, ಈ ಕೈ ನೋಡಿ, ಒಂದು ಬೆರಳು ದೊಡ್ಡದು, ಒಂದು ಬೆರಳು ಚಿಕ್ಕದು, ಒಂದು ಬೆರಳು ಚಿಕ್ಕದು, ಅಂದರೆ ಭಗವಂತ ಹೇಗೆ ಮಾಡಿದ್ದಾನೆ? ಈ ಭಗವಂತ ಈ ಹಸ್ತದಲ್ಲಿರ್ತಕ್ಕಂಥ ಬೆರಳುಗಳನ್ನು ಯಾಕೆ ಒಂದೇ ಸಮ ಮಾಡಲಿಲ್ಲ? ಒಂದೇ ಸಮ ಯಾಕೆ ಮಾಡಲಿಲ್ಲ ಅಂದರೆ ಇಲ್ಲಿ ಬೇಕು ಬೇಡ ಎಂಬತಕ್ಕಂಥದ್ದು ಇದೆಯಲ್ಲಪ್ಪ, ಬೇಕು ಬೇಡ, ಒಳ್ಳೆಯದು ಕೆಟ್ಟದ್ದು, ಹೀಗೆ ಹಾಗೆ, ಮನುಷ್ಯ ಹಂಗಿದ್ದಾನೆ ಹಿಂಗಿದ್ದಾನೆ, ಎಲ್ಲ ಥರನೂ ನಾವು ಮಾತಾಡ್ಕೊಳ್ಬೇಕಾದ್ರೆ ಈ ಬೆರಳುಗಳು ಹೀಗಿದ್ರೇ. ಅದು ಬಿಟ್ಟರೆ ಎಲ್ಲ ಒಂದೇ ಸಮ ಮಾಡ್ಬೋದಾಗಿತ್ತಲ್ಲ. ಈ ದೇಹವನ್ನು ಭಗವಂತ ಈ ಒಂದು ಪುಟ್ಟದಾದಂಥ ಬೊಂಬೆಯನ್ನು ಮಾಡಿ ತಾಯಿ ಗರ್ಭದಲ್ಲಿ ಇಡಬೇಕಾ? ನೋಡಿ, ತಾಯಿ ಗರ್ಭದಲ್ಲಿಟ್ಟಂಥ ಆ ಬೊಂಬೆ ಎಂತಹ ಸೌಂದರ್ಯ! ಇವತ್ತು ಕೋಟಿಗಟ್ಟಲೆ ಜನ ಇದ್ದಾರೆ, ಮಿಲಿಯನ್ ಗಟ್ಟಲೆ ಜನ ಇದ್ದಾರೆ, ಒಬ್ಬರಿದ್ದಂಗೆ ಇನ್ನೊಬ್ಬರು ಇಲ್ವಲ್ಲ, ಒಬ್ಬನ ಗುಣ ಇನ್ನೊಬ್ಬನಿಗಿಲ್ವಲ್ಲ. ಇನ್ನು ಸೃಷ್ಟಿಕರ್ತನ ಮಹಿಮೆಯನ್ನು ಎಂಥದ್ದು! ದೇವರಿಲ್ಲ ಅಂತ ಹೇಳ್ತಾರಲ್ಲ, ದೇವರಿಲ್ಲ ಅನ್ನೋರು ಇವೆಲ್ಲದರ ಬಗ್ಗೆ ಒಂದಷ್ಟು ತಿಳ್ಕೊಂಡ್ರೆ ದೇವರಿದ್ದಾನೇ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹೇಳ್ತಾ ಹೊರಟ್ರೆ ಸಾಕಷ್ಟು ಸಮಯ ಆಗಿರುತ್ತೆ.
ರಾಶಿಫಲಕ್ಕಾಗಿ ಕಾಯುವಂತಹ ನನ್ನ ಅಭಿಮಾನಿ ದೇವರುಗಳಿದ್ದಾರೆ. ಪಂಚಾಂಗ ಶ್ರವಣವನ್ನು ಮಾಡೋಣ, ರಾಶಿಫಲವನ್ನು ಮುಂದುವರಿಸೋಣ. ಅಂಬ ಗಣಾನಾಂತ್ವಾ ಗಣಪತಿ ಕುಂಭವಾಮಹೇ ಕವಿಂಗವಯಿನಾನುಭವಶ್ರಮಸ್ತುವಂ ದೇಷ್ಟರಾಜು ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನ ಉತಪಸ್ಸೇ ದಸಾದನಂ ಮಹಾಗಣಾಧಿಪತಯೇ ನಮಃ. ಶಕ್ತಿ ಇರೋರು ಇಂತಹ ಧರ್ಮ ಕಾರ್ಯಗಳಲ್ಲಿ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ಅಂತ ಬಂದು ಸೇರಿಕೊಂಡ್ರೆ ಖಂಡಿತ ತಪ್ಪಲ್ಲ. ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂತಹ ಸಾಲಿಗ್ರಾಮದ ದರ್ಶನ ಕಾಲ, ಅಲ್ಲಿ ನಡೀತಕ್ಕಂಥ ಹೋಮ, ಅಲ್ಲಿ ನಡೀತಕ್ಕಂತಹ ಅನ್ನದಾನ ಸೇವೆ, ಇದಕ್ಕೆ ನೀವು ಸಹಿತ ಭಾಗಿ ಆಗ್ಬೋದು. ನೀವು ನಿಮ್ಮ ನಿಮ್ಮ ಶಕ್ತಿಯಾನುಸಾರ ಒಂದು ಕೆ ಜಿ ಅಕ್ಕಿ ತಂದು ಕೊಟ್ಟರೆ ಅದರಲ್ಲಿ 10 ಜನ ಊಟ ಮಾಡ್ತಾರೆ. 1 ಕೆ ಜಿ ಬೇಳೆ ತಂದು ಕೊಟ್ಟರೆ 10 ಜನ ಅದರಲ್ಲಿ ಊಟ ಮಾಡುವಂಥದ್ದಿದೆ. ಹಾಗೆ ಭಗವಂತ ಕೊಟ್ಟದ್ದನ್ನು ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ, ನಿಮಗೇನು ಶಕ್ತಿ ಇದೆಯೋ ಆ ಶಕ್ತಿಯನ್ನು ಸೇರಿಸ್ಬೋದು. ಅಂದರೆ ಇಂಥ ಒಂದು ಬೃಹತ್ ಮಟ್ಟದ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮದು ಒಂದು ಅಳಿಲ್ ಸೇವೆ ಇರಲಿ. ಅಳಿಲ್ ಸೇವೆ ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ಆಶ್ರಮಕ್ಕೆ ನೇರವಾಗಿ ಬಂದು ನಿಮ್ಮ ಸೇವೆಯನ್ನು ಸಲ್ಲಿಸಿ. ಹಾಗೆ ನೀವು ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಈ ಸೇವೆ 13 ದಿವಸ ವಾಲಂಟಿಯರಾಗಿ ವರ್ಕ್ ಮಾಡ್ತಕ್ಕಂಥವ್ರು, ಬರ್ತಕ್ಕಂಥ ಅತಿಥಿ ಅಭ್ಯಾಗತರನ್ನು, ಬರ್ತಕ್ಕಂಥ ಭಕ್ತರನ್ನು ಸರಿಯಾದ ಸರತಿ ಸಾಲಲ್ಲಿ ಕಳಿಸ್ಲಿಕ್ಕಾಗಿ ಒಂದಷ್ಟು ಜನ ವಾಲಂಟಿಯರ್ಸ್ ಇದ್ದಿರಲ್ಲ, ತಮಗೂ ಸಹಿತ ಅವಕಾಶ ಇದೆ. ವಾಲಂಟಿಯರಾಗಿ ಬಂದು ಸೇವೆ ಮಾಡ್ತೀವಿ ಅನ್ನೋರು, ನಮಗೇನು ಕೊಡ್ಲಿಕ್ಕೆ ಶಕ್ತಿ ಇಲ್ಲ, ನಾವು ಈ 13 ದಿವಸ ಸೇವೆಗಾಗಿ ಬರ್ತೀವಿ ಅನ್ನೋರು, ನಿಮಗೂ ಸ್ವಾಗತಿಸ್ತಾ ಇದ್ದೀವಿ. ಬನ್ನಿ, ಸೇವೆಯನ್ನು ಮಾಡಿ. ನೂಕು ನುಗ್ಗಲು ಬೇಡ, ಗಲಾಟೆ ಬೇಡ, ಯಾವುದೇ ಅಚಾತುರ್ಯಗಳಾಗಬಾರ್ದು. ಎಲ್ಲಾದರಲ್ಲೂ ಸಹಿತ ಇದು ನನ್ನ ವಾಸ್ತುಗೃಹ, ನನ್ನ ಮನೆ, ನನ್ನ ಆಶ್ರಮ ಅನ್ನೋ ಒಂದು ಚಿಂತನೆಯಲ್ಲಿ ಬರ್ತಕ್ಕಂಥವ್ರಿಗೆ ನಾವು ಸ್ವಾಗತಿಸ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಶ್ರೀಂ ಭಗವತೀ ನಮಃ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 8/6/2023 ಗುರುವಾರ ಪಂಚಮಿ ಶ್ರವಣ ನಕ್ಷತ್ರ. ಇವತ್ತು ಮತ್ತೊಂದು ವಿಶೇಷ ಇದೆ. ಈ ಗುರುವಾರದ ಪಂಚಮಿ ಮಹಾವಿಷ್ಣುವಿನ ಜನ್ಮ ನಕ್ಷತ್ರ, ಶ್ರೀನಿವಾಸನ ಜನ್ಮ ನಕ್ಷತ್ರ, ಶ್ರವಣ ನಕ್ಷತ್ರ. ಇವತ್ತು ಶ್ರೀನಿವಾಸನ ಸಾನ್ನಿಧ್ಯಗಳು ಎಲ್ಲೆಲ್ಲಿದೆಯೋ, ತಿರುಮಲ ತಿರುಪತಿಯಿಂದ ಹಿಡಿದು ಎಲ್ಲೆಲ್ಲಿ ಶ್ರೀನಿವಾಸನ ಸಾನ್ನಿಧ್ಯ ಇದೆಯೋ ಅಲ್ಲೆಲ್ಲ ಸ್ವಾಮಿಗೆ ವಿಶೇಷವಾದಂಥ ಅಭಿಷೇಕ ಇರುತ್ತೆ. ಶ್ರೀನಿವಾಸನಿಗೆ ವೈಕಾನಸಾಗಮ, ಪಾಂಚರಾತ್ರಾಗಮ, ಹೀಗೆ ವೈಷ್ಣವ ಸಂಪ್ರದಾಯದಲ್ಲಿ ಮಹಾವಿಷ್ಣುವಿಗೆ ಅಭಿಷೇಕ ಮಾಡತಕ್ಕಂಥದ್ದು ಈ ಒಂದು ನಕ್ಷತ್ರಗಳಲ್ಲಿ ಭಾಳ ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಾರೆ. ಇವತ್ತಿನ ದಿವಸ ಸ್ವಾಮಿಗೆ ಫಲ ಪಂಚಾಮೃತ ಅಭಿಷೇಕವನ್ನು ಮಾಡಿ ಹರಿದ್ರದಿಂದ ಅಂದರೆ ಅರಿಶಿಣದಿಂದ ಅಲಂಕಾರ ಮಾಡಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂತಹ ತೀರ್ಥವನ್ನು, ಅದರಲ್ಲೂ ಪಚ್ಚಕರ್ಪುರ, ಲವಂಗ ಮತ್ತು ಜಾಕಾಯಿ, ಜಾಪತ್ರ ಇದೆಲ್ಲವನ್ನು ಹಾಕಿ ಸ್ವಾಮಿಯ ಪಾದವನ್ನು ತೊಳೆದಿರ್ತಕ್ಕಂಥ ಆ ತೀರ್ಥವನ್ನು ಇವತ್ತು ತಾವು ಸೇವನೆ ಮಾಡೋದು ಬಹಳ ಉತ್ತಮ. ಹಾಗಾಗಿ ವಿಷ್ಣು ಆಲಯಗಳಲ್ಲಿ ಎಲ್ಲೆಲ್ಲಿ ವಿಷ್ಣು ಆಲಯಗಳಿದೆಯೋ, ಎಲ್ಲೆಲ್ಲಿ ಮಹಾವಿಷ್ಣುವಿನ ಸಾನ್ನಿಧ್ಯವಿದೆಯೋ, ಎಲ್ಲೆಲ್ಲಿ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯವಿದೆಯೋ ಅಲ್ಲಿ ಸ್ವಾಮಿಗೆ ವಿಶೇಷವಾದಂಥ ಅಭಿಷೇಕ ಆಗಿರುತ್ತೆ, ಕಣ್ಣು ತುಂಬಿಸ್ಕೊಳ್ಳುವಂಥ ಅಲಂಕಾರ ಆಗಿರುತ್ತೆ. ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರ ಜೀವನ, ನಿಮ್ಮಗಳ ಜೀವನ ಪಾವನವಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳು ಇಂದಿನ ಭಾಗದಲ್ಲಿ ಹೇಳ್ತಾ ಇದ್ರು, ಶ್ರವಣ ನಕ್ಷತ್ರ ಭಗವಂತನ ಜನ್ಮ ನಕ್ಷತ್ರ ಅಂತ ಹೇಳಿ. ಭಗವಂತನ ಜನ್ಮ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳನ್ನು ತಿಳಿಸ್ಬೇಕಲ್ವಾ ಗುರುಗಳೇ? ಶ್ರವಣ ನಕ್ಷತ್ರದಲ್ಲಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಾವು ತಿಳಿಸ್ಬೇಕು. ಯಾರೆಲ್ಲ ಶ್ರವಣ ನಕ್ಷತ್ರ ಆಗಿದ್ದೀರಿ, ಅಂದರೆ ಶ್ರವಣ ನಕ್ಷತ್ರದಲ್ಲಿ ಜನಿಸಿದ್ದೀರಿ, ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಂದರೆ ಶ್ರವಣ ನಕ್ಷತ್ರ ನಂದು ಅಂದ ತಕ್ಷಣ ಇವತ್ತು ನಿಮ್ಗೆ ಹುಟ್ಟಿದಬ್ಬ ಅಂತಲ್ಲ, ಇವತ್ತು ಯಾರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ, ಇವತ್ತು ಹುಟ್ಟುಹಬ್ಬದ ಆಚರಣೆಯಲ್ಲಿರ್ತಕ್ಕಂಥವರಿಗೆ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ, ನಮ್ಮ ಜೀ ಕನ್ನಡದ ಮುಖಾಂತರ ತಮಗೆಲ್ಲರಿಗೂ ಶುಭಾಶಯಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ನೋಡಿ, ಶುಭಾಶಯಗಳನ್ನು ಕೋರ್ತಕ್ಕಂಥವ್ರು ನಾವು. ನೀವು ನಮಗೆ ಕೇಕ್ ಕೊಡಬೇಕಾದಿಲ್ಲ, ಸ್ವೀಟ್ ಕೊಡಬೇಕಾದಿಲ್ಲ, ಸಿಹಿಯನ್ನು ನೀವು ನಮಗೆ ಕೊಡದಿದ್ರು ಬೆಳಗಿನ ನಮ್ಮ ಕಾರ್ಯಕ್ರಮವನ್ನು ನೀವು ಸ್ವಾಗತಿಸ್ತಾ ಇದ್ದೀರಲ್ಲ, ಮನೆಯಲ್ಲಿ ಕೂತು ಈ ಕಾರ್ಯಕ್ರಮವನ್ನು ನೋಡ್ತಿದ್ದೀರಲ್ಲ, ಅದಕ್ಕಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳು ಅಂತ ನಾನು ತಿಳಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಜೈ ಗುರುದತ್ತ. ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲವನ್ನು ಮುಂದುವರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಗುರುವಾರ ಶುಭವನ್ನು ತರತಕ್ಕಂಥ ವಾರ, ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ವಾರ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಾರ, ಒಳ್ಳೆ ವರ್ಚಸ್ಸು ತೇಜಸ್ಸಿನಿಂದ ಇರತಕ್ಕಂಥ ವಾರ. ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ಮಾಡುವ ಕೆಲಸ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ.
ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಮನೆದೇವರ ಪ್ರಾರ್ಥನೆಯೂ ಬೇಕು, ಹಾಗೆ ಗುರುಗಳ ಆಶೀರ್ವಾದ ಬೇಕು, ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕು. ಇದಕ್ಕಾಗಿ ನೀವು ಮಾಡಬೇಕಾದ್ದೇನು, ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡಿತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು, ಇದೆಲ್ಲವೂ ಬಹಳ ವಿಶೇಷವೇ ಸರಿ. ಹಾಗಾಗಿ ಇವತ್ತಿನ ದಿವಸ ಶ್ರವಣ ನಕ್ಷತ್ರವಾದ್ದರಿಂದ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಎರಡು ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮೇಷರಾಶಿಯವರಿಗೆ ಖಂಡಿತ ಒಳಿತಿದೆ. ಇನ್ನು ವೃಷಭ ರಾಶಿ, ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ತಾ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತೇನು ತಲೆ ಬಗ್ಗಿಸ್ಬೇಕೋ, ಏನಾಗುತ್ತೋ, ಏನು ಹೋಗುತ್ತೋ, ಈ ಥರ ಚಿಂತನೆಯಲ್ಲಿದ್ದೀರಿ. ಆದರೆ ಒಂದು ಸತ್ಯಾಂಶ, ಇವತ್ತು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸುವಂಥ ಈ ಶುಭ ದಿನ, ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ದ್ವಂದ್ವ ಅಂದರೆ ದ್ವಂದ್ವ ಚಿಂತನೆಗಳಂತಿದೆಯಲ್ಲ, ಹೋಗೋದಾ ಬೇಡವಾ, ಮಾಡೋದಾ ಬೇಡವಾ, ಇವತ್ತು ಹೋದರೆ ಆಗುತ್ತೋ ಇಲ್ವೋ, ಸರಿ ಇದೆಯೋ ಇಲ್ವೋ, ಹೀಗೆ ಒಂದಷ್ಟು ಬೇರೆ ಬೇರೆ ಥರ ಚಿಂತನೆಗಳು ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ. ಆದರೆ ಇವತ್ತಿನ ದಿವಸ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ಮಾಡೋ ಕೆಲಸವನ್ನು ಅರ್ಥಪೂರ್ವವಾಗಿ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ತಾಯಿ ಶಂಕರಿ ಬನಶಂಕರಿಯನ್ನು, ಶಕ್ತಿ ದೇವತೆಯನ್ನು, ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿ ಮಧ್ಯಾಹ್ನ ಸರಿ ಸುಮಾರು 12 ಗಂಟೆ ಒಳಗಡೆ ಏನಾದ್ರು ಒಂಚೂರು ಅನ್ನ ಆಹಾರವನ್ನು, ಏನಾದ್ರು ಒಂಚೂರು ಪದಾರ್ಥವನ್ನು ನೀವು ಊಟ ಮಾಡೋದಕ್ಕಿಂತ ಮುನ್ನ ಇನ್ನೊಬ್ಬರ ಹಸಿವು ನೀಗಿಸಿ ತದನಂತರ ನೀವು ಅನ್ನಪ್ರಸಾದವನ್ನು ಊಟ ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಜಕ್ಕೂ ಅದೃಷ್ಟವೂ ಇದೆ, ಅದರ ಹಿಂದೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಪ್ರಾರಂಭಿಕ ಕ್ಷಣದಲ್ಲಿ ಮಾತ್ರ ಮನಸ್ಸು ತುಂಬ ಚಂಚಲತೆಯಲ್ಲಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಒಳ್ಳೆ ವರ್ಚಸ್ಸಿನಿಂದ ತಾವು ಅಂದುಕೊಂಡಷ್ಟು ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಒಂದು ಆಲೋಚನೆ ಮಾಡಿ, ಬೇಕು ಬೇಡ, ಸರಿ ತಪ್ಪು, ಅಥವಾ ಒಂದು ವರ್ಚಸ್ಸು ತೇಜಸ್ಸು ಎಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗ ಫಲ ಇದೆ. ನೀವು ನಂಬಿರುವ ದೈವ ಇವತ್ತು ನಿಮಗೆ ಆತನ ಕೃಪಾಶೀರ್ವಾದ ಚೆನ್ನಾಗಿದೆ. ಹಾಗೆ ನಿಮ್ಮ ಧರ್ಮದ ಗುರುಗಳ ಆಶೀರ್ವಾದ ನಿಮಗಿದೆ. ಇವತ್ತು ನಿಜಕೊಳ್ಬೇಕಂದ್ರೆ ನಿಮ್ಮ ಮನಸ್ಸಲ್ಲಿರುವಂತಹ ಯಾವುದೇ ಕೆಲಸ ಕಾರ್ಯ ಇದ್ದರೂ ಏನೇ ಮಾಡಬೇಕು ಅಂದ್ಕೊಂಡ್ರೂ ಅದನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗ ಫಲ ಇದೆ. ಹಾಗೆ ಒಂದಷ್ಟು ಕಂದು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣವಾಗಿ ಕಂದು ಬಣ್ಣ ಇರತಕ್ಕಂಥ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಏನಾದ್ರೂ ತಿನ್ನಲಿ ಪದಾರ್ಥವನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳು ಸಿದ್ಧಿಯಾಗುವಂತಹ ಯೋಗ ಫಲ ನಿಮಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನೀವು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಅಥವಾ ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡೋದು, ಅಥವಾ ಕರ್ಕಾಟಕ ರಾಶಿಯವರು ಒಂದಷ್ಟು ಗೋವಿನ ಹಾಲನ್ನು ಅಂದರೆ ಹಸು ಹಾಲನ್ನು ಒಂದು 4 ಜನಕ್ಕಾದರೂ ನಿಮ್ಮ ಕೈಯಿಂದ ಕೊಡ್ತಕ್ಕಂಥದ್ದು, ಒಂದಷ್ಟು ಗೋಕ್ಷೀರವನ್ನು ದಾನ ಮಾಡಿದ್ರೆ ಕರ್ಕಾಟಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಹಣೆಯಲ್ಲಿ, ಬರೀ ಹಣೆಯಲ್ಲಿ ಇಲ್ದಿರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲವನ್ನು ತಿಳ್ಕೊಂಡ್ವಿ. ಎಂದಿನಂತೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇದ್ದೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ, ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಸ್ವಾಮೀಜಿ. ನಮಸ್ತೆ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ. ಬೆಂಗಳೂರಿಂದ ಸ್ವಾಮೀಜಿ. ಬೆಂಗಳೂರಿಂದ. ನಮ್ಮ ತಮ್ಮ ಹೆಸರಮ್ಮ? ಪದ್ಮಾ ಅಂತ. ಪದ್ಮಾ ಅಂತ ಹೇಳಿ, ಗುರುಜಿ ಅವರು ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ ಅಪ್ಪಾಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ನಮಸ್ಕಾರ ಅಪ್ಪಾಜಿ. ಓಡಿಸ್ಬಿಟ್ರು, ನನ್ನ ಯಾರು ಗತಿ ಇಲ್ಲ ಅಪ್ಪಾಜಿ. ನನಗೆ ಚಿಂತೆ ಮಾಡ್ಬೇಡಮ್ಮ, ಯಾರು ನೋಡು, ದಿಕ್ಕಿಲ್ದಿರತಕ್ಕಂಥವನಿಗೆ ದೇವರೊಬ್ಬ ದಿಕ್ಕಿದ್ದಾನೆ. ಈ ಒಳಗಡೆ ದೇಹದಲ್ಲಿ ಜೀವ ಇರುವ ತನಕ ನಮ್ಮದೇ ಆದಂತಹ ಬದುಕಲ್ಲಿ ನಾವು ಬದುಕಬೇಕು.
ಯಾರನ್ನ ನಂಬಿ ಬದುಕುವಂತ ಬದುಕಲ್ಲಮ್ಮ ನಮ್ದು. ಎಲ್ಲರೂ ಬೇಕು ನೋಡು. ಒಂದು ತಾಯಿ ಗರ್ಭದಲ್ಲಿ 10 ಜನ ಮಕ್ಕಳಿಗೆ ಜನ್ಮ ಕೊಡ್ಬೋದು, ಆದ್ರೆ 10 ಜನ ಆ ತಾಯಿನೊಬ್ಳು ನೋಡ್ಕೊಳ್ಳೋ ಯೋಗ್ಯತೆ ಇರೋದಿಲ್ಲ. ಅದು ಕೆಲವೊಬ್ಬರಿಗೆ ಮಾತ್ರ ಇರುತ್ತೆ. ಇಲ್ಲಮ್ಮ ಧೈರ್ಯ ತನ್ಕೊ, ಆರೋಗ್ಯದ ಕಡೆ ಗಮನ ಕೊಡು. ಯಾರು ನನ್ನ ನೋಡೋದಿಲ್ಲ ಅಪ್ಪಾಜಿ, ನಾನು ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಪ್ಪಾಜಿ, ಬಾಡಿಗೆ ಕಟ್ಟಕ್ಕೂ ನನಗೆ ಶಕ್ತಿ ಇಲ್ಲ ಅಪ್ಪಾಜಿ, ಮಗಳು ಏನು ನೋಡ್ಕೊತಾವಳೆ ಅಪ್ಪಾಜಿ. ಮತ್ತೆ ಈಗ ನಿನ್ ಜೀವನ ಹೇಗೆ, ನಿನ್ ಜೀವನದ ಕತೆ ಏನಮ್ಮ? ನನ್ಗೆ ಏನಂತಾನು ಗೊತ್ತಿಲ್ಲ ಅಪ್ಪಾಜಿ, ನನ್ನ ಮಗಳು ಏನೋ ಸ್ವಲ್ಪ ತಂದು ಕೊಡ್ತಾವಳೆ ಅಪ್ಪಾಜಿ. ಇಲ್ಲಿ ಬಿಡಮ್ಮ, ಆಕೆ ಆದರೂ ಋಣ ಹರಿಸ್ಕೊತಾ ಇದ್ದಾಳಲ್ಲ, ಅದು ಒಂದು ಪುಣ್ಯದ ಕಾಯಕ ಅಲ್ವಾ? ನೋಡು ತಾಯಿ, ನಾನೊಂದು ಮಾತು ಹೇಳ್ತೀನಿ ಕೇಳು. ನಮಗೆ ಅದಿಲ್ಲ ಇದಿಲ್ಲ, ನನಗೆ ಆ ಮಗ ನೋಡ್ಕೊಳ್ಳಿಲ್ಲ, ಈ ಮಗ ನೋಡ್ಕೊಳ್ಳಿಲ್ಲ, ಅಥವಾ ನನ್ನನ್ನು ಯಾರೂ ನೋಡ್ತಿಲ್ಲ ಅನ್ನೋ ನೋವನ್ನ ಮರ್ತು ಬಿಡ್ಬೇಕು ನಾವು. ಯಾರು ನೋಡಮ್ಮ, ಯಾವುದು ನಮಗೆ ಆಗೋದಿಲ್ಲ, ಯಾವುದು ನಮಗೆ ಎಟ್ಕೋದಿಲ್ಲ, ಯಾವುದು ನಮ್ಮ ಹತ್ತಿರಕ್ಕೆ ಬರೋದಿಲ್ಲ, ಅದನ್ನೇ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೋವು ಪಡಬಾರ್ದು. ಭಗವಂತ ನಮಗೇನು ಕೊಟ್ಟಿದ್ದಾನೆ, ಇರೋದು ಏನಿದೆ, ಅದನ್ನೇ ಪ್ರಪಂಚದಲ್ಲಿ ದೊಡ್ಡದು ಅಂದ್ಕೊಳ್ಬೇಕು. ನೀನು ನೋವು ಪಡ್ತಾ ನಿನ್ನ ಆರೋಗ್ಯ ಕೆಡಿಸ್ಕೊಂಡ್ರೆ, ಈಗ ಇರೋ ದೇಹದಲ್ಲಿರೋ ಶಕ್ತಿ ಕುಗ್ಗಿದ್ರೆ, ನಾಳೆ ದಿವಸ ನಿನ್ನ ಮಗಳು ಅಲ್ಲಿಂದ ಬಂದು ಇಲ್ಲಿ ನೋಡ್ಲಿಕ್ಕಾಗತ್ತಾ? ಅವಳು ಇನ್ನೊಬ್ಬರ ಮನೆ ಸೊತ್ತಲ್ವಾ? ಅದೇ ಹೇಳ್ತಾ ಇದ್ದೀರಲ್ಲ, ಆಕೆ ಇನ್ನೊಬ್ಬರ ಮನೆ ಸೊತ್ತು, ಅವಳ ಮನೇಲಿ ಅವಳದೇ ಜವಾಬ್ದಾರಿ ಇರುತ್ತೆ, ಅವಳಿಗೂ ಮಕ್ಕಳು ಮರಿ ಜೊತೆಗೆ ಅವ್ರ ಗಂಡ ಇಷ್ಟೆಲ್ಲ ವ್ಯವಸ್ಥೆ ಇರುತ್ತೆ. ಹಾಗಿದ್ದಾಗ ನಿನ್ನನ್ನು ಹತ್ತಿರದಲ್ಲಿ ಬಂದು ನೋಡೋದು ಕಷ್ಟ, ಏನೋ ಅಲ್ಪ ಸ್ವಲ್ಪ ಸಹಾಯ ಮಾಡ್ತಿದ್ದಾಳಲ್ಲ, ನೀನು ತೃಪ್ತಳಾಗಬೇಕು. ಇಲ್ಲ ಧೈರ್ಯ ತಂದ್ಕೊಮ್ಮ, ಧೈರ್ಯವಾಗಿರು, ಖಂಡಿತ ಒಳ್ಳೇದಾಗತ್ತೆ. ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನೋಡಮ್ಮ, ಈ ಸೃಷ್ಟಿಯಲ್ಲಿ ನಿನ್ನಂಥ ತಾಯಂದರು ತುಂಬ ಜನ ಕಣ್ಣೀರು ಹಾಕ್ತಿದ್ದಾರೆ, ತುಂಬ ಜನದ ಮನೆಗಳಲ್ಲಿ ಈ ನೋವಿದೆ. ಆದರೆ ಏನು ಮಾಡೋದು, ಸೃಷ್ಟಿಯಲ್ಲಿ ಎಲ್ಲರೂ ನಾವು ಅಂದ್ಕೊಳ್ಳೋದೇನೋ, ಪರ ನಾನು ಇಲ್ಲೇ ಇರ್ತೀನೇನೋ, ಇಲ್ಲೇ ಟಿಂಟ್ ಹಾಕ್ಕೊಡಿರ್ತೀನೇನೋ, ಇದೇ ಪ್ರಪಂಚ ನಂದು, ಇದು ಬಿಟ್ಟರೆ ನಮ್ಗೆ ಜಾಗ ಇಲ್ಲ ಅಂತ. ಇದು ಯಾವುದು ನಮ್ದಲ್ಲ, ನಾವು ಬಂದಿರೋದು ಎಲ್ಲರೂ ಸುಮ್ಮನೆ 4 ದಿವಸಕ್ಕೆ ಬಂದಿದ್ದೀವಿ. ಯಾವಾಗ ಅವ್ನು ಕರಿತಾನೋ ಕರೆದ ತಕ್ಷಣ ಆ ಕಡೆ ಹೊರಡ್ತಾ ಇರಬೇಕು ಯಾತ್ರೆ. ಅದಕ್ಕಾಗಿ ಇಲ್ಲಿ ಇಷ್ಟು ಹಾರಾಟ ಹೋರಾಟ, ಇಲ್ಲಿ ನಾನು ನಂದು 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 ಅಂತ ಬಡ್ಕೊಂಡು ಸಾಯೋದು. ನೀನು ತಲೆ ಕೆಡಿಸ್ಕೊಬೇಡಮ್ಮ, ಧೈರ್ಯವಾಗಿರು, ನಾನು ಹೇಳೋದು ಇಷ್ಟೇ. ಭಗವಂತ ಆ ಕಾಲಕ್ಕೆ ನಮಗೇನು ಕೊಟ್ಟಿದ್ದಾನೆ ಅದಕ್ಕೆ ನಾವು ನೆಮ್ಮದಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಇವತ್ತು ಗಂಜಿ ಸಿಗ್ತಾ, ಅದೇ ಮೃಷ್ಟಾನ್ನ. ಹೇಗೋ ಮಗಳು ಒಂಚೂರು ದಾರಿ ಮಾಡಿಕೊಡ್ತಿದ್ದಾಳಲ್ಲ, ನೀನು ಆ ಸಂತೋಷವಾಗಿರು. ಇಲ್ಲ ಅಂತಕ್ಕಂಥದ್ದನ್ನು ದೂಷಣೆ ಮಾಡೋದು ಬೇಡ. ನನಗಿರೋರು ನಮಗೇನೋ ತೊಂದರೆ ಮಾಡ್ತಾರೆ ಅಂತ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು ಬೇಡ. ಮತ್ತು ಅವ್ರಿಗೂ ನಾಳೆ ದಿವಸ ಒಳ್ಳೆ ಬುದ್ಧಿ ಬರುತ್ತೆ. ಆ ಗಂಡು ಮಕ್ಕಳು ನಾಳೆ ದಿವಸ ಯಾವತ್ತೂ ನೋಡಬ್ಬ ಒಂದೇ ಸಮ ಮನಸ್ಸು ಇರೋದಿಲ್ಲ, ಎಲ್ಲೋ ಒಂದು ಕಡೆ ಅರಿವಾಗುತ್ತೆ, ಅಯ್ಯೋ ನಾವು ತಪ್ಪು ಮಾಡಿದ್ದೀವಲ್ಲ, ಈ ತಪ್ಪಿನ ಮುಂದಕ್ಕೆ ಮಾಡಬಾರ್ದು ಅಂತ ಆ ಮಕ್ಕಳು ನಿನ್ನ ಕಾಲತ್ರಿಗೆ ಬರ್ತಾರೆ. ನೀವೆಲ್ಲ ಒಟ್ಟು ಸಂಸಾರ ಚೆನ್ನಾಗಿರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ತಾಯಿ. ಆದರೂ ನಿನ್ನ ನೋವು ಮಾತ್ರ ಆಯಿತು, ನನ್ನ ಸಾಂತ್ವನ ಮಾತ್ರ ಆಯಿತು, ನಿನ್ನ ನೋವನ್ನು ಪೂರ್ತಿ ಬಗೆಹರಿಸೋ ಶಕ್ತಿ ನನಗಿಲ್ಲದಂತಾಯಿತು. ಭಗವಂತ ನಿನ್ನ ಚೆನ್ನಾಗಿ ಕಾಪಾಡಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡೋದಷ್ಟೇ ನನ್ನ ಯೋಗ್ಯತೆ ಇದೆ. ಒಳ್ಳೇದಾಗ್ಲಮ್ಮ. ಇನ್ನು ನಿಮಗಿರತಕ್ಕಂಥ ದೋಷಗಳು, ಸಂಕಷ್ಟಗಳು, ನೋವು, ಕಷ್ಟ, ಕಾರ್ಪಣ್ಯಗಳು ಪ್ರತಿಯೊಂದನ್ನು ಕೂಡ ದೂರ ಮಾಡಿಕೊಳ್ಳಿಕ್ಕೆ ಒಂದು ಸುವರ್ಣ ಅವಕಾಶ. ಭೂಮಿಯಲ್ಲಿ ಯಾವುದೇ ರೀತಿ ದೋಷಗಳಿರಲಿ, ಕೋರ್ಟು ಕಚೇರಿ ಎಂಬತಕ್ಕಂಥದ್ದಿರಲಿ, ಸಮಸ್ಯೆಗಳು ಸಾಕಷ್ಟು ಇರಲಿ, ಎಲ್ಲ ಸಮಸ್ಯೆಗಳಿಗೂ ಕೂಡ ತ್ವರಿತ ಪರಿಹಾರ ಅಂತಲೇ ಹೇಳ್ಬೋದು ಲಕ್ಷ್ಮೀ ಭೂವರಹ ಸ್ವಾಮಿ ವಿಶೇಷವಾಗಿರತಕ್ಕಂಥ ಸಾಲಿಗ್ರಾಮದ ದರ್ಶನದಿಂದ. ಈ ಒಂದು ದರ್ಶನದ ಭಾಗ್ಯ ಇದೇ ಬರ್ತಕ್ಕಂಥ 13ನೇ ತಾರೀಕಿನಿಂದ 23ನೇ ತಾರೀಕುವರೆಗೂ ಕೂಡ ಲಭ್ಯವಿದೆ ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರದಲ್ಲಿ. ತಮ್ಮೆಲ್ರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಪ್ರತಿಯೊಬ್ಬರಿಗೂ ಕೂಡ ಬಂದು ಭಗವಂತನ ದರ್ಶನವನ್ನು ಪಡೆದು ಭಗವಂತನ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ ಗುರುಗಳೇ. ಮತ್ತೆ ಸಿಂಹರಾಶಿಯಿಂದ ರಾಶಿಫಲವನ್ನು ಮುಂದುವರಿಸ್ಬೋದು. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ವವಾದ್ದರಿಂದ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಸಿಂಹರಾಶಿಯವರಿಗೆ ಮಧ್ಯಾಹ್ನ ಸರಿಸುಮಾರು 2:12 4:20 ಮಾತ್ರ ಒಂದಿಷ್ಟು ಅಸಮಾಧಾನ ಇದೆ. ಮನಸ್ಸು ನೆಮ್ಮದಿಲ್ಲದಂಥ ರೀತಿ ಇರುತ್ತೆ. ಅಧಿಕವಾದಂಥ ಚಂಚಲತೆ ಒಳಗಾಗುತ್ತೆ. ಒಂದಷ್ಟು ಭಯದ ವಾತಾವರಣ ಇರುತ್ತೆ. ಏನು ಮಾಡಿದ್ರೂ ಮಾಡುವಂಥ ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಆತಂಕದಲ್ಲಿ ಇರ್ತೀರಿ. ಆದರೆ ಒಂದು ಸತ್ಯಾಂಶ, ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸೂರ್ಯದೇವರನ್ನು ಪ್ರಾರ್ಥನೆ ಮಾಡ್ತಾ ಒಂದು ಚಿಟಿಕೆ ಗೋಧಿ, ಒಂದು ಚಿಟಿಕೆಯಷ್ಟು ಬೆಲ್ಲ, ಬೆಲ್ಲ ಮತ್ತು ಗೋಧಿಯನ್ನು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ಆಚೆ ಹೊರಟ್ರೆ ಖಂಡಿತ ಒಳ್ಳೆ ಫಲವನ್ನು ಇವತ್ತು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ,
ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಮನಸ್ಸು ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದಾಗ್ಬೋದು, ಒಂದಷ್ಟು ಚಿಂತನೆ ನಿಮ್ಮನ್ನು ಬಾಧಿಸಬಹುದು, ಹಾಗೆ ನೋವಿನ ಸಂಗತಿಗಳು ಸಾಕಷ್ಟು, ಆದ್ದರಿಂದ ಅದಕ್ಕೆ ಪರಿಹಾರ ಸಿಗದಂಥ ರೀತಿಯಲ್ಲಿ ಆಗಿರ್ಬೋದು. ಆದರೆ ಇವತ್ತಿನ ದಿವಸ ತಾವು ಹೊಂದಿಕೊಂಡಷ್ಟು ಹೆಚ್ಚಿನ ಲಾಭವನ್ನೇ ಸಿದ್ಧಪಡಿಸಿಕೊಳ್ತಕ್ಕಂಥ ಯೋಗ ಬಲ ಇದೆ. ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಬಹುದು ಈ ಶುಭ ದಿನ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡತಕ್ಕಂಥ ರೀತಿಯಾದರೂ ಹೇಗೆ, ಅಮ್ಮನವರ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದಷ್ಟು ಗೋಧಿ, ಒಂದಷ್ಟು ಬೆಲ್ಲ ಅಥವಾ ಒಂದಷ್ಟು ಅಕ್ಕಿ, ಒಂದಷ್ಟು ಹಾಲು, ಇಂತಹದ್ದನ್ನು ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ವಿಷ್ಣು ಆಲಯಕ್ಕೆ ಕೊಟ್ಟು ತುಳಸಿ ದಳದಿಂದ ಅರ್ಚನಾ ಸಂಕಲ್ಪ ಮಾಡಿಸಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಕಾರಣ, ಇವತ್ತು ಶ್ರವಣ ನಕ್ಷತ್ರ, ನಕ್ಷತ್ರದ ಮೇಲೆ ಬಹಳ ವಿಶೇಷವಾಗಿರತಕ್ಕಂಥ ಅನುಗ್ರಹ ಇದೆ. ಹಾಗಾಗಿ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರತಕ್ಕಂಥವ್ರಿಗೆ ಒಂದು ಕಡೆಯಿಂದ ಅದೃಷ್ಟ ಅಂತಲೇ ಹೇಳ್ಬೋದು. ಇವತ್ತು ತುಂಬ ದಿವಸಗಳ ನಂತರ ಇವತ್ತು ಒಂದಿಷ್ಟು ನೆಮ್ಮದಿ ಅನಿಸುತ್ತೆ, ಒಂದಿಷ್ಟು ಇರತಕ್ಕಂಥ ಸಮಸ್ಯೆ ಪಾರಾಗುತ್ತೇನೋ, ಅಥವಾ ಕಷ್ಟಗಳಿಂದ ಮುಕ್ತರಾಗ್ತೇನೇನೋ, ಅಥವಾ ಯಾವುದಾದ್ರೂ ಒಂದು ಥರದಲ್ಲಿ ನನಗೆ ಸಹಾಯ ಆಗ್ಬೋದೇನೋ, ಮತ್ತೊಬ್ಬರು ಯಾರಾದರೂ ಅವರು ಪುಣ್ಯಾತ್ಮರು ಒಂಚೂರು ಸಹಾಯ ಮಾಡಿ ನನ್ನ ಜೀವನನೂ ಒಂದಿಷ್ಟು ಬೆಳಕಾಗುತ್ತೇನೋ ಎಂಬತಕ್ಕಂಥ ರೀತಿಯಲ್ಲಿರ್ತೀರಿ. ಆದರೆ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ಮೌನಕ್ಕೆ ಜಾರೋದು ಬಹಳ ಬೇಗ. ಯಾಕೆಂದರೆ ಇವತ್ತು ಸಹಿತ ನಿಮ್ಮೊಳಗೆ ಹಸಿವಿದ್ದರೂ, ನಿಮಗೆ ಕಷ್ಟ ಇದ್ದರೂ, ನಿಮಗೇ ಆದಂಥ ಒಂದಷ್ಟು ಸಂಕಟ ಇದ್ದರೂ, ಯಾವುದನ್ನು ಯಾರೊಬ್ಬರೊಂದಿಗೂ ತೋರಿಸ್ಕೊಳ್ದಿರಾ, ನಿಮಗೆ ನೀವೇ ನೋವು ಅನುಭವಿಸ್ತಾ ಇರ್ತೀರಿ. ಆದರೆ ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಬಗ್ಗೆ ಮಾತ್ರ ಬಹಳ ಹುಷಾರಾಗಿರಬೇಕು. ಶೀತಬಾಧೆ ಆಗುವಂಥದ್ದು, ಉಸಿರಾಟ ಪ್ರಕ್ರಿಯೆಯಲ್ಲಿ ತೊಂದರೆ ಆಗುವಂಥದ್ದು, ಅಧಿಕವಾದಂಥ ನೆಗಡಿ, ತಲೆನೋವು, ತಲೆಭಾರ ಬರುವಂಥದ್ದು, ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂತಹ ಲಕ್ಷಣಗಳು ಸಾಕಷ್ಟು ಇದೆ. ಆದರೆ ಇಂಥ ಸಮಯದಲ್ಲೇ ಜಾಗೃತಿ ಬೇಕು, ಎಚ್ಚರಿಕೆ ಬೇಕು, ಜವಾಬ್ದಾರಿ ಬೇಕು, ಅಥವಾ ಯಾವುದಾದ್ರೂ ಒಂದು ಕಾಯಕವನ್ನು ಮಾಡಬೇಕಾದರೂ ಅದರ ಬಗ್ಗೆ ಭಾಳ ಪೂರ್ವಾಪ್ರವಾಗಿ ಭಾಳ ಚಿಂತನೆ ಮಾಡಬೇಕು. ಸರಿಯಾದ ಮಾರ್ಗದಲ್ಲಿ ಯೋಚನೆ ಮಾಡಿದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ವಿಷ್ಣು ದೇವರ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಇವತ್ತು ತುಲಾರಾಶಿಯವರು, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಇವತ್ತು ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಪಡಿಸ್ಕೊಳ್ಬೋದು. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಟ್ಟಿಕೊಳ್ಳುವಂತಹ ಯೋಗವೂ ನಿಮಗಿದೆ. ನೀವು ಮಾಡುವಂತಹ ಯಾವುದೇ ಒಂದು ಕೆಲಸ ಆದರೂ ಹೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಇವತ್ತು ಯಾವುದೇ ಒಂದು ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಗಣಪನ ಆರಾಧನೆಯೊಂದಿಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಇವತ್ತು ಲಾಭದಲ್ಲಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಮತ್ತಷ್ಟು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ನಿಮಗೆ ಬೇಕು. ಅದಕ್ಕಾಗಿ ಇವತ್ತಿನ ದಿವಸ ಮನೆದೇವರ ಮುಂದೆ ಎರಡು ದೀಪವನ್ನು ಅಂಟಿಸಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಪಾದ ಬಂದರೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕೋದು ಬಹಳಷ್ಟು ಉತ್ತಮ. ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಹೃದಯಾಳದಲ್ಲಿರ್ತಕ್ಕಂಥ ಮಾತಿಗೆ ಒಂದು ಸೂಕ್ತವಾದಂಥ ಉತ್ತರವನ್ನು ಇವತ್ತು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇದೇ ಬರ್ತಕ್ಕಂಥ 13ನೇ ತಾರೀಕಿನಂದು ತಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತಕ್ಕಂಥ ಸಮಯ ಇದೀಗ ಎದುರಾಗಿರ್ತಕ್ಕಂಥದ್ದಿದೆ. ಮತ್ತು ಭೂಮಿಯ ವಿಚಾರದಲ್ಲಿ ಏನೇ ದೋಷಗಳಿರಲಿ, ಕರ್ಮಕ್ಲೇಶಗಳು ಎಲ್ಲವೂ ಕೂಡ ದೂರ ಮಾಡಿಕೊಳ್ತಕ್ಕಂಥ ವಿಶೇಷ ಆ ಒಂದು ಅವಕಾಶ, ಸುವರ್ಣಾವಕಾಶ ನಿಮ್ಮೆಲ್ರಿಗೂ ಕೂಡ ಲಭ್ಯವಾಗಿದೆ. ಬಹಳ ವಿಶೇಷವಾಗಿ ಭೂಲೋಕಾಧಿಪತಿ, ಭೂಮಿಯನ್ನೇ ಭೂಮಂಡಲವನ್ನೇ ಆಳ್ತಾ ಇರತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ವಿಶೇಷ ಸಾಲಿಗ್ರಾಮದ ದರ್ಶನದಿಂದ ತಪ್ಪದೇ ದರ್ಶನವನ್ನು ಪಡ್ಕೊಳ್ಳಿ. ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರದಲ್ಲಿ 13ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೂ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಮತ್ತೆ ರಾಶಿಫಲವನ್ನು ಮುಂದುವರಿಸಬೇಕು ಧನುರಾಶಿಯಿಂದ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಅಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿರುತ್ತೆ. ಮೇಲಧಿಕಾರಿಗಳು, ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳು, ಕುಟುಂಬದ ಸದಸ್ಯರು ಎಲ್ಲರಿಂದಲೂ ಸಹಿತ ನೀವು ಆಡೋ ಮಾತೊಂದು, ಅವ್ರ ಅರ್ಥ ಮಾಡ್ಕೊಳ್ಳೋದು ಮತ್ತೊಂದು, ಏನೇ ಆದರೂ ಸರಿಯಾದ ಮಾರ್ಗದಲ್ಲಿ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಹಾಗೆ ಇವತ್ತು ನಿಮ್ಮ ಚಿಂತನೆ ಏನೇ ಮಾಡಿದ್ರೂ ಅದನ್ನು ಸರಿಯಾದ ಮಾರ್ಗದಲ್ಲಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ನೀವು ಮಾಡುವ ಪ್ರತಿಯೊಂದು ಅಥವಾ ಮಾತಾಡುವ ಮಾತಾಗಲಿ, ಆಡುವ ಮಾತಾಗಲಿ, ಏನೇ ಆದರೂ ಸಹಿತ ಒಂದು ಒಳ್ಳೆಯದು ಕೆಟ್ಟದ್ದು ಅಂತ ಚಿಂತನೆ ಮಾಡಬೇಕಾದ್ರೂ ಏನಾದರೂ ಒಂದು ಕನ್ಫ್ಯೂಷನ್ಸ್ ಎದುರಾಗ್ತಾ ಇರುತ್ತೆ. ಸಾಧ್ಯವಾದರೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು, ನಿಮ್ಮ ಅಂಗೈಯಲ್ಲಿ ಒಂದು ಹನಿ ಜೇನುತುಪ್ಪನ ಹಾಕ್ಕೊಂಡು ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು 54 ಬಾರಿ ಪಠನೆ ಮಾಡಿ ಅದನ್ನು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ ಆ ಜೇನುತುಪ್ಪ ಪ್ರಸಾದವನ್ನು ತಾವೇ ಸ್ವೀಕರಿಸಿ ತದನಂತರ ನಿಮ್ಮ ಉದ್ಯೋಗದ ಕಡೆ ನೀವು ಹೊರಟ್ರೆ ಧನುರಾಶಿಯವರಿಗೆ ಆಗ ಸ್ವಲ್ಪ ಮಟ್ಟಿಗೆ ಒಳಿತನ್ನು ಕಾಣ್ತೀರಿ, ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ, ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ಮಾತ್ರ ಅದೃಷ್ಟವೇ ಅದೃಷ್ಟ. ಈ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಹಾಗೆ ಮನೆದೇವರ ಅನುಗ್ರಹವನ್ನು ಪಡಿತೀರಿ, ಹಾಗೆ ಮಾಡುವ ಕೆಲಸದಲ್ಲಿ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ತುಳಸಿಯಿಂದ ಅರ್ಚನೆ ಮಾಡ್ತಕ್ಕಂಥದ್ದು, ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಇದೆಲ್ಲದರ ಜೊತೆಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಮಹಾತೀರ್ಥ ಪ್ರಸಾದವನ್ನು ತಾವು ಸ್ವೀಕರಿಸಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಒಳ್ಳೆಯ ಯೋಗ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವ ಕೆಲಸ ಮಕರ ರಾಶಿಯವರಿಗೆ ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇರೋದ್ರಿಂದ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮಹಾವಿಷ್ಣು ಪ್ರಾರ್ಥನೆ ಮಾಡ್ಕೊಂಡು ಹೊರಡಿ, ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ, ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಆರೋಗ್ಯದ ಕಡೆ ಒಂದಷ್ಟು ಗಮನ ಬೇಕು, ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಇದೆ, ಆದರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇದೆ, ಭಗವಂತನ ಕೃಪಾಕಟಾಕ್ಷದಿಂದ ಹೆಚ್ಚೆಚ್ಚು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ತುಂಬ ದಿವಸಗಳಿಂದ ನಿಂತಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಒಂದು ಚಾಲನೆ ಕೊಡ್ತಕ್ಕಂಥದ್ದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಮಾತ್ರ ಬೆನ್ನುವಿಂದ ಒಂದು ಒದ್ದಾಡ್ತೀರಿ, ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಆಗ್ತಾಯಿದ್ದೇನೋ ಎಂಬತಕ್ಕಂಥ ಇದರಲ್ಲಿರ್ತೀರಿ. ಆದರೂ ಭಯಪಡಬೇಕಾದ್ದಿಲ್ಲ, ಭಗವಂತ ಆತನ ಕೃಪೆಯಿಂದ ಎಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡಿಕೊಳ್ತಕ್ಕಂಥ ಯೋಗ ಫಲದಲ್ಲಿದ್ದೀರಿ. ಒಳ್ಳೆಯದಾಗಲಿ, ಶುಭ ಆಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ, ಮೀನರಾಶಿ ಮೀನಲಗ್ನ, ಮೀನರಾಶಿ ಮೀನಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಗಣಪತಿ ಆರಾಧನೆ ಮಾಡ್ತಾ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಸುವಿನಿಂದ ಒದ್ದಾಡ್ತಕ್ಕಂಥವ್ರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿ. ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ, ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಜ್ಞಾನಚಕ್ಷುವಿನಿಂದ ಅವರ ಜೀವನಕ್ಕೆ ಬೆಳಕಾಗುವಂತಹದ್ದು. ನಿಮಗೆ ಎಲ್ಲವನ್ನು ಹಣಕಾಸು ಸಹಾಯ ಮಾಡದಿದ್ದರೂ, ಹಸಿವಿಗೆ ಅನ್ನ ಹಾಕ್ಲಿಕ್ಕೆ ಆಗದಿದ್ರೂ, ಎಲ್ಲಿ ಅನ್ನ ಬಡಿಸ್ತಾರೋ ಅಂಥ ಜಾಗವನ್ನು ತೋರಿಸಿದ್ರೆ ಸಾಕು, ಅದು ಪುಣ್ಯದ ಕೆಲಸ ಅಂತ ಹೇಳ್ತಾರೆ. ಹಾಗೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ವಿಷ್ಣು ದೇವರ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಸಾಧ್ಯವಾದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂಚೂರು ಆಹಾರವನ್ನು ಉಣಬಡಿಸೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಕಾಯಕವನ್ನೇ ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ರಾಶಿಫಲದ ಬಗ್ಗೆ ಏನೋ ನಾನು ತಿಳಿಸಿದ್ದಾಯ್ತು, ಅದ್ರ ಬಗ್ಗೆ ತಿಳಿಸೋಣ ಅಂತ ಬಂದೆ. 12 ರಾಶಿಗಳಲ್ಲಿ ಇರ್ತಕ್ಕಂಥ ಫಲಾಫಲಗಳನ್ನು ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಇನ್ನು ಆ ಒಂದು ಲಕ್ಷ್ಮೀ ಭುವರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅಂಶವನ್ನು ಉಳ್ಳಂತಹ ಸಾಲಿಗ್ರಾಮದ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ಸಾಲಿಗ್ರಾಮ ಅನುಷ್ಠಾನ, ಸಾಲಿಗ್ರಾಮ ದರ್ಶನ, ಸಾಲಿಗ್ರಾಮ ದರ್ಶನ ನಮಗಿರ್ತಕ್ಕಂಥ ಸರ್ವ ಪಾಪನಾಶನ ಅಂತ ಹೇಳ್ತಾರೆ. ಸಾಲಿಗ್ರಾಮ ತೀರ್ಥ ಜೀವನದ 72,000 ನರನಾಡಿಗಳಿಗೂ, ಅಂದರೆ ದೇಹದ 72,000 ನರನಾಡಿಗಳಿಗೂ ದೋಷಮುಕ್ತರಾಗಿ ಆರೋಗ್ಯವನ್ನು ವೃದ್ಧಿಸ್ತಕ್ಕಂಥದ್ದು ಅಂತಲೂ ಹೇಳ್ತಾರೆ. ಹಾಗೆ ಈ ಸಾಲಿಗ್ರಾಮದ 13ನೇ ತಾರೀಕಿಂದ 23ರವರೆಗೂ ನಡೀತಕ್ಕಂಥ ಸಾಲಿಗ್ರಾಮ ದರ್ಶನ ಕಾಲದಲ್ಲಿ ತಾವೆಲ್ಲರೂ ಸಹಿತ ಸೇವೆ ಮಾಡಲಿಕ್ಕಾಗಿ, ಅಂದರೆ ವಾಲಂಟ್ರಿ ಸೇವೆ ಮಾಡೋರಾಗಿರಲಿ, ಅಥವಾ ಏನಾದರೂ ನಿಮ್ಮ ಕೈಲಾದಷ್ಟು ಸಹಾಯಗಳು ಮಾಡ್ತಕ್ಕಂಥವರಾಗಲಿ, ಅಥವಾ ಅನ್ನದಾನಕ್ಕಾಗಲಿ, ಅಥವಾ ಅಲ್ಲಿ ನಡೀತಕ್ಕಂಥ ಹೋಮ ಹವನಾದಿಗಳ ಯಜ್ಞಗಳನ್ನು ಯಜ್ಞಕ್ಕೆ, ಅಂದರೆ ಹೋಮ ಕಾಲದಲ್ಲಿ ನೀವು ಪಾಲ್ಗೊಳ್ತಕ್ಕಂಥದ್ದು, ತಾವು ಹೋಮದ ಕಾಲದಲ್ಲಿ ಕೂತು ದರ್ಶನ ಮಾಡ್ತಕ್ಕಂಥದ್ದು, ಭಗವಂತನ ದರ್ಶನಕ್ಕೆ ಬರ್ತಕ್ಕಂಥವರು ಎಲ್ಲರಿಗೂ ಮುಕ್ತ ಸ್ವಾಗತ ಇದೆ. ಬೆಂಗಳೂರಿನ ಉತ್ತರದಲ್ಲಿರ್ತಕ್ಕಂತಹ ಯಲಹಂಕದಿಂದ ಬೆಂಗಳೂರು ಏರ್ಪೋರ್ಟ್ ಟೋಲ್ ಹತ್ತಿರ ಬರ್ತಕ್ಕಂಥ ಸಾಧಹಳ್ಳಿ ನವರತ್ನ ಅಗ್ರಹಾರದಲ್ಲಿ ನಡೀತಕ್ಕಂಥ, ಅದರಲ್ಲೂ ಮಹರ್ಷಿ ಮಂದಿರ ನಿಮ್ಮ ಆಶ್ರಮದಲ್ಲಿ ನಡೀತಕ್ಕಂಥ ಸ್ವಾಮಿಯ ದರ್ಶನ ಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಾಗಲಿ ಎಂಬತಕ್ಕಂಥದ್ದೊಂದೇ. ಇದಕ್ಕೆ ಉತ್ತರ ಕರ್ನಾಟಕ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಈ ಕಡೆ ವಿರಾಜಪೇಟೆ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ಯಾವೊಬ್ಬ ಭಕ್ತರಿಗೂ ನಿಮ್ಮ ನಿಮ್ಮ ಶಕ್ತಿಯಾನುಸಾರ ಸೇವೆಯೂ ಇದೆ. ಭಗವಂತನ ದರ್ಶನ ಮಾಡಿ ಕಣ್ ತುಂಬಿಸ್ಕೊಳ್ಳಿ, ಭಗವಂತನಲ್ಲಿ ಕೊಡ್ತಕ್ಕಂಥ ಒಂದು ಮಹಾಪ್ರಸಾದವನ್ನು, ಅಲ್ಲಿ ಏನು ಮಹಾಪ್ರಸಾದ ಇದೆಯೋ ಆ ಪ್ರಸಾದವನ್ನು ತಾವು ಸ್ವೀಕರಿಸಿ ಕಣ್ಣುಗೂತ್ಕೊಂಡು ಪ್ರಸಾದ ತೆಗೆದುಕೊಂಡು ಹೋಗಿ. ಇದು ಎಲ್ಲರಿಗೂ ಯಶಸ್ಸಾಗಲಿ, ಇದು ಲೋಕ ಕಲ್ಯಾಣಾರ್ಥವಾಗಿ ಸರ್ವರ ಹಿತಕ್ಕಾಗಿ ಒಳಿತಾಗಲಿ, ಶುಭವಾಗಲಿ.